सूत्र भाष्य वंदे भगवंतो वंदेतम सच्चिदानंदम नूरा ईवत्मू श्लोक विषय ग्रहण यणापेक्षया भवे सत्यग्राह्यशेषे चेणामी सचित्तवत् ಬುದ್ಧಿ ಅರಿಯುವಾಗ ಕ್ರಮಕ್ರಮವಾಗಿ ಅರಿಯುತ್ತೆ, ಒಮ್ಮೆಗೆ ಅರಿಯೋಲ್ಲ. ಸಾಕ್ಷಿ ಅರಿಯುವಾಗ ಮಾತ್ರ ಒಮ್ಮೆಗೆ ಅಷ್ಟನ್ನು ಬೆಳಗ್ತಾನೆ. ಅದೇ ಒಮ್ಮೆಗೆ ಅಷ್ಟನ್ನು ಬೆಳಗುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಬುದ್ಧಿಗಿಲ್ಲವಾದ್ರಿಂದ ಇದು ಅರ್ಥವಾಗಲ್ಲ. ಒಮ್ಮೆಗೆ ಹೇಗೈತೆ ಅಲ್ಲಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಸಾಕ್ಷಿಯಾಗಿ ನಿಂತ್ಕೊಂಡೇ ನೋಡ್ಬೇಕು. ಇವಾಗ ನಿನ್ನೆ ನೀವು ಹೇಳಿದಾಗೆ ಲಕ್ಷ್ಮೀ ಹೇಳಿದಾಗ ಸ್ವಪ್ನದೃಷ್ಟ ಅಂತ ತಿಳ್ಕೊಂಡು ಗೊತ್ತಾಗತ್ತೆ. ಸ್ವಪ್ನದಲ್ಲಿ ಇಡೀ ಸ್ವಪ್ನವೇ ಒಟ್ಟಿಗೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲೂ ಕೂಡ ನಾನು ಎಚ್ಚರವನ್ನು ನೋಡ್ತಾ ಇದ್ದೀನಿ ಅನ್ನುವ ಅನುಭವಗಳ ತಿಳ್ಕೊಂಡ್ರೆ ಇಡೀ ಎಚ್ಚರ ಉಂಡೇ ಗೊತ್ತಾಗತ್ತೆ. ಅವಾಗ ಆ ಎಚ್ಚರದಲ್ಲಿ ಕಾಲದೇಶ ಇದೆ, ಎಚ್ಚರದಲ್ಲಿ ಪ್ರಮಾದ ಪ್ರಮಾಣ ಪ್ರಮೇಯ ಇದೆ, ಎಚ್ಚರದಲ್ಲಿ ಎಲ್ಲಾ ನಿಮಿತ್ತ ಆ ಎಲ್ಲ ನಿಮಿತ್ತ ಎಲ್ಲೂ ಎಚ್ಚರ ಒಳಗಿರೋದಾದ್ರಿಂದ ಇಡೀ ಎಚ್ಚರವನ್ನು ಅರಿಯುವ ಸಾಕ್ಷಿಗೆ ಅದಕ್ಕೆ ಯಾವ ಕ್ರಮದ ಅಪೇಕ್ಷೆ ಇಲ್ಲ ಅಂತ ನಿನ್ನೆ ಮುಗಿಸಿದ್ರು. ಈಗೇನಾದರೂ ಸಾಕ್ಷಿಗೂ ಕ್ರಮವಾಗಿ ಅರಿಯೋದು ನಿಮ್ಮ ಇದೆ, ಸಾಕ್ಷಿಗೂ ಏನಾದರೂ ಅರಿಯೋದಕ್ಕೆ ಕಾರಣ ಬೇಕು, ಸಾಕ್ಷಿ ಬೇರೆ ಅರಿಸಿಕೊಂಡ ವಸ್ತು ಬೇರೆ ಅಂತ ಏನಾಗತ್ತೆ ಅಂತ ದೋಷ ಹೇಳ್ತಾರೆ. ಯಸ್ಯ ವಿಷಯ ಗ್ರಹಣ ಯಾವಾದನಿಗೆ ವಿಷಯ ಗ್ರಹಣವು ಕಾರಣಾಪೇಕ್ಷೆಯ ಭವೇ ಯಸ್ಯ ಯಸ್ಯ ಸಾಕ್ಷಿಗಳ ಯಾವ ಸಾಕ್ಷಿಗೆ ವಿಷಯವನ್ನು ಅರಿಯೋದು ಅನ್ನೋದು ಕರಣದ ಅಪೇಕ್ಷೆಯಿಂದ ಆಗ್ಬೇಕು ಅಂತ ಇಟ್ಕೊಂಡ್ಬಿಟ್ರೆ ಅವಾಗ ಅಷ್ಟೇ ಅಲ್ಲ, ಇನ್ನೊಂದು ಗ್ರಾಹ್ಯಶೇಷ ಸತ್ಯವ ಭವೇ. ಗ್ರಾಹ್ಯ ಅಂದ್ರೆ ಅರಿಯಬೇಕಾದ ವಸ್ತುವು ಅದು ಬೇರೆ ಆಗಿದ್ಕೊಂಡೇ ಅರಿಸ್ಕೋಬೇಕು ಅಂತ ಆಗ್ಬಿಟ್ರೆ ಎರಡರಿಂದ ಏನಾಗುತ್ತೆ, ಚಿತ್ತವದು ಸಹ ಪರಿಣಾಮಿ ಭವೇ. ಚಿತ್ತ ಹೇಗೆ ಪರಿಣಾಮವಾಗ್ತಾ ಇರುವಂಥದ್ದು ಹಾಗೆ ಸಾಕ್ಷಿಯು ಪರಿಣಾಮಿ ಆಗುವಂಥವನ್ನು ಆಗ್ಬಿಡ್ತಾರೆ. ಸಾಕ್ಷಿಯಲ್ಲೂ ಮಾರ್ಪಾಡಿದೆ, ಸಾಕ್ಷಿಯಲ್ಲೂ ವಿಶೇಷ ಇದೆ, ಸಾಕ್ಷಿಯಲ್ಲೂ ಹೆಚ್ಚು ಕಮ್ಮಿ ಇದೆ, ಸಾಕ್ಷಿ ತೋರ್ಕೊಳ್ಳೋದು ಅಡಗೋದು ಆಗ್ತಾನೆ, ಇದೆಲ್ಲ ಆಗ್ಬೇಕಾಗತ್ತೆ. ಈಗ ಚಿತ್ತ ವೃತ್ತಿ ಇದ್ಕೊಳ್ಳುತ್ತೆ ಅಡಗುತ್ತೋ, ಚಿತ್ತಕ್ಕೆ ಇಂದ್ರಿಯಗಳು ಬೇಕೇ ಬೇಕೋ ಹೊರಗಿನ ಅರಿಯೋದಕ್ಕೆ. ಹಾಗೆ ಚಿತ್ತಕ್ಕಿಂತ ಬೇರೆ ವಿಷಯ ಇದ್ದೇ ಇರುತ್ತೆ ನಾವು ಒಪ್ಕೊಂಡಿದೀವೋ, ಅದೇ ರೀತಿ ಸಾಕ್ಷಿಗೂ ವಿಷಯವನ್ನು ಅರಿಯೋದಕ್ಕೆ ಅಂದ್ರೆ ಹೊರಗಿನ ಘಟಪಟಾದಿಗಳನ್ನು ಅರಿಯೋದಕ್ಕಾಗಲಿ ಶಬ್ದ ಸ್ಪರ್ಶ ರೂಪ ಅರಿಯೋದಕ್ಕಾಗಲಿ ಏನನ್ನ ಅರಿಯೋದಕ್ಕಾಗಲಿ ಅವನಿಗೂ ಒಂದು ಕಾರಣ ಬೇಕು ಅಂತ ಆಗ್ಬಿಟ್ರೆ ಅದು ಕಾರಣದ ಹಂಗಿನಿಂದ ಅರಿತಾನೆ ಅಂದ್ರೆ ಅಷ್ಟರ ಮಟ್ಟಿನ ಸ್ವಾತಂತ್ರ್ಯದ ಕೊರತೆಯೂ ಬರುತ್ತೆ, ಅವನಿಗೆ ಸ್ವಾತಂತ್ರ್ಯವೂ ತಪ್ಪೋಗುತ್ತೆ. ಯಾಕಂದ್ರೆ ಜ್ಞಾನಕ್ಕೆ ಕಾರಣ ಬೇಕೇ ಬೇಕು ಅಂತ ಆದ್ರೆ ಪೂರ್ಣ ಸ್ವತಂತ್ರ ಅಂತ ಆಗೋದಿಲ್ಲ. ಎರಡನೇದಾಗಿ ಕಾರಣವೂ ಬೇರೆಯಾಗಿದ್ದು ವಿಷಯವೂ ಬೇರೆಯಾಗಿದ್ರೆ ಸಾಕ್ಷಿ ಪರಿಚ್ಛಿನ್ನ ಅಂತಾಗಿ ಬದಲಾವಣೆ ಆಗುವನು ಅಂತ ಆಗ್ತಾರೆ. ಯಾವ್ದು ಪರಿಚ್ಛಿನ್ನವೋ ಅದು ಬದಲಾವಣೆ ಆಗುತ್ತೆ. ಬದಲಾವಣೆ ಆದರೆ ನಾಶವಾಗತ್ತೆ, ನಾಶವಾದರೆ ಶೂನ್ಯವಾದ ಬಂದ್ಬಿಡುತ್ತೆ, ಅಭಾವಕ್ಕೆ ಹೋಗ್ಬಿಡುತ್ತೆ. ಆದ್ರಿಂದ ಸಾಕ್ಷಿಯನ್ನ ಪರಿಣಾಮಿ ಒಪ್ಕೋಬಾರ್ದು. ಇದು ಒಪ್ಕೋಬಾರ್ದು ಅಂದ್ರೆ ಈ ಸಿದ್ಧಾಂತಕ್ಕೋಸ್ಕರ ಒಪ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ, ಅನುಭವದಲ್ಲೂ ಪರಿಣಾಮಿತ್ವ ಅನುಭವ ಇಲ್ಲ. ಯಾಕೆಂದ್ರೆ ಎಲ್ಲದರ ಪರಿಣಾಮವನ್ನು ಯಾವ್ದು ಬೆಳಗುತ್ತಿದೆಯೋ ಅದ್ರಲ್ಲಿ ಪರಿಣಾಮ ಇರ ಬರೋಲ್ಲ. ಯಾಕಂದ್ರೆ ಸರ್ವ ಪರಿಣಾಮವನ್ನು ಬೆಳಗುವ ಚೈತನ್ಯಕ್ಕೆ ಪರಿಣಾಮ ಇದ್ರೆ ಪರಿಣಾಮ ಇದೆ ಅಂತ ಬೆಳಗೋದು ಇನ್ನೊಬ್ಬನ ತಗೊಂಡ್ಬರ್ಬೇಕಾಗುತ್ತೆ. ಸಾಕ್ಷಿಯಲ್ಲಿಯೂ ಪರಿಣಾಮ ಇದೆ, ಬದಲಾವಣೆ ಇದೆ, ವಿಕಾರ ಇದೆ ಅಂದ್ರೆ ಸಾಕ್ಷಿ ಗೊತ್ತಾಗುತ್ತೋ ಮತ್ತೊಂದು ಗೊತ್ತಾಗುತ್ತೋ? ಮತ್ತೊಂದು ಗೊತ್ತಾಗುತ್ತೆ ಅಂದ್ರೆ ಅನವಸ್ಥೆ ಆಗುತ್ತೆ. ಸಾಕ್ಷಿಗೆ ಗೊತ್ತಾಗುತ್ತೆ ಅಂದ್ರೆ ಕರ್ಮಕರ್ತೃತ್ವ ವಿರೋಧ ಬರುತ್ತೆ. ತಾನೇ ಕರ್ತರು ತಾನೇ ಕರ್ಮ ಆಗೋದು, ತನ್ನ ಪರಿಣಾಮ ತಾನು ವಿಷಯ ಮಾಡ್ಕೊಳ್ತಾನೆ, ತಾನು ವಿಷಯ ಆಗ್ತಾನೆ ಅಂದ್ರೆ ಬೊಂಬನ್ನ ಸೀಳು ಹಾಗೇನೆ
ಸಾಕ್ಷಿ ಅರ್ಧ ಹರಿಸ್ಕೊಳ್ತಾನೆ ಅರ್ಧ ಹರಿತಾನೆ ಅಂತ ಆಗ್ಬಿಡುತ್ತೆ. ಯಾವ ಅರ್ಧ ಭಾಗ ಹರಿಸ್ಕೊಳತ್ತೋ ಅದು ಅನಾತ್ಮ ಆಗುತ್ತೆ, ಅಚೇತನ ಆಗುತ್ತೆ, ಜಡ ಆಗುತ್ತೆ. ಆದ್ದರಿಂದ ಸಾಕ್ಷಿಗೆ ವಿಷಯ ಜ್ಞಾನಕ್ಕೆ ಅಥವಾ ಯಾವುದೇ ಜ್ಞಾನಕ್ಕೂ ಕಾರಣದ ಹಂಗಿಲ್ಲ ಒಂದು. ಎರಡನೇದಾಗಿ ಸಾಕ್ಷಿಗಿಂತ ಬೇರೆ ಆದಂತಹ ವಸ್ತುವೇ ಇಲ್ಲ. ನಿಜವಾಗಿ ಹೇಳೋದಂದ್ರೆ ಸಾಕ್ಷಿಯೇ ಜಗದ್ರೂಪವಾಗಿ ತೋರ್ಕೊಂಡು ತಾನಾಗ ಅರಿತಾ ಇದ್ದಾನೆ. ಅರಿತಾ ಇದ್ದಾನೆ ಅಂತ ಒಪ್ಕೊಂಡ್ರೆ ನೀವು ಇವಾಗ ಅರಿತಾ ಇರೋದು ಹೊಂದದ, ಯಾಕೆಂದ್ರೆ ಅರಿಯೋ ಕ್ರಿಯೆ ಅಲ್ಲ ಅದು. ಅರಿಯೋ ಕ್ರಿಯೆ ಎಲ್ಲಿ ಬರುತ್ತೆ ಅಂದ್ರೆ ಯಾವುದಕ್ಕೆ ಪರಿಚ್ಛಿನ್ನತೆ ಇದೆಯೋ, ಯಾವುದಕ್ಕೆ ವಿಕಾರತ್ವ ಇದೆಯೋ ಅಲ್ಲಿ ಕ್ರಿಯೆ ಬರುತ್ತೆ. ಅಲ್ಲಿ ವಿಕಾರತ್ವ ಇಲ್ಲ, ಪರಿಚ್ಛಿನ್ನತೆ ಇಲ್ಲ ಅಂದ್ರೆ ಅಲ್ಲಿ ಕ್ರಿಯೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಂತಃಕರಣಕ್ಕೆ ಇಂದ್ರಿಯಕ್ಕೆ ಪರಿಚ್ಛಿನ್ನತೆ ಇದೆ, ವಿಕಾರತ್ವ ಇದೆ, ಅದು ಕ್ರಿಯೆ ಮಾಡಿ ಅರಿಯತ್ತೆ ಅಂತ ಹೇಳೋದು ಹೊಂದತ್ತೆ. ಆದರೆ ಇಡೀ ವಿಶ್ವವನ್ನೇ ಒಮ್ಮೆಗೆ ಬೆಳಗುವ ಚೈತನ್ಯಕ್ಕೆ ಅದಿಲ್ಲದೆ ಬೆಳಗ್ತಾ ಇದೆಯಲ್ಲ, ಬೆಳಗಿಸಿಕೊಂಡ ವಿಶ್ವದ ಕಡೆಯಿಂದ ಚೈತನ್ಯ ಬೆಳಗ್ತಾ ಇದೆ ಅಂತ ಒಂದು ಅಧ್ಯಾರೋಪ. ವಾಸ್ತವವಾಗಿ ಅನುಭವದ ದೃಷ್ಟಿಯಲ್ಲಿ ನೋಡಿದ್ರೆ ಅನುಭವ ಅಚ್ಚಳಿಯ ಏಕರೂಪವಾಗಿ ತನ್ನಷ್ಟಿಗೆ ತಾನೇ ಇದೆ. ಎಲ್ಲಿವರೆಗೆ ಅನುಭವ ರೂಪನಾದ ಸಾಕ್ಷಿ ಸ್ವರೂಪವನ್ನು ಆ ರೀತಿಯನ್ನು ನಾವು ಗುರುತಿಸ್ಕೊಳ್ತಾ ಅಲ್ಲಿವರೆಗೆ ಈ ಅವಿದ್ಯೆಯು ಭೇದವನ್ನು ಒಡ್ಡಿಯೇ ಒಡ್ಡತ್ತೆ, ಪ್ರಪಂಚವನ್ನು ಮುಂದೆ ಒಡ್ಡಿಯೇ ಒಡ್ಡತ್ತೆ. ಮುಂದೆ ಒಡ್ಡಿಬಿಟ್ಟು ಅದನ್ನ ಅರಿಯೋಕ್ಕೊಂದು ಸಾಧನ, ಅರಿಯೋಕ್ಕೊಂದು ಕರ್ತೃ, ಆ ಸಾಧನದ ವಿಷಯ ತ್ರಿಪುಟಿಯನ್ನು ಉಂಟು ಮಾಡುತ್ತೆ. ಇದೆಲ್ಲ ಅವಿದ್ಯಾ ವಿಲಾಸ. ಆದರೆ ಆತ್ಮಸ್ವರೂಪವು ಗೊತ್ತಾಗುತ್ತಲೇ ಈ ತ್ರಿಪುಟಿಯೇ ಬಾಧಿತವಾಗಿ ಈ ದ್ವೈತ ಪ್ರಪಂಚವೇ ಉಳಿಯದೇನೆ ಆತ್ಮ ಮಾತ್ರ ನಿಂತು ಬಿಡುತ್ತೆ. ಅದೇ ಪರಮಾರ್ಥ. ನಾವು ಯಾವಾಗಲೂ ಹಾಗೆ ಇರೋದು, ಎಂದಿಗೂ ಪ್ರಪಂಚವಿಲ್ಲ, ಎಂದಿಗೂ ಕ್ರಿಯಾಕಾರ ಫಲಭೇದವಿಲ್ಲ, ಎಂದಿಗೂ ಯಾವ ದ್ವೈತವೂ ಇಲ್ಲ ನಮ್ಮ. ಅದು ನನಗೆ ಇದೆ ಭಯ ಆಗತ್ತೆ, ಪ್ರಪಂಚ ಇಲ್ವಾ, ಜನರೇ ಇಲ್ವಾ, ಯಾವ ವ್ಯವಹಾರವೂ ಇಲ್ವಾ, ಮನೆಗಳು, ವಾಹನಗಳು, ಜನರು ಎಷ್ಟೆಲ್ಲ ಕಾಣ್ತಾ ಇದ್ದಾರೆ, ಇದೆಲ್ಲ ಸುಳ್ಳು ತೋರಿಕೆ ಅಂತಿರಲ್ಲ ಅಂದ್ರೆ ಹೌದು ಕಣಪ್ಪ, ಕನಸಿನಲ್ಲೂ ಹೀಗೆ ಎಲ್ಲ ತೋರ್ತಾ ಇತ್ತು. ನಿಜವಾಗ ಅಲ್ಲಿತ್ತ? ನಿಜವಾಗ ಅಲ್ಲಿ ಇದ್ದ ಎಚ್ಚರ ಅಂದ್ಕೊಂಡು ಎಲ್ಲಿಗೆ ಹೋಯ್ತು? ನಿನ್ನಿಂದಲೇ ಉಂಟಾಗಿ ನಿನ್ನಲ್ಲೇ ತೋರುತ್ತಿದ್ದು, ನಿನ್ನಲ್ಲೇ ಅಡಗೋದ್ರಿಂದ ಈಗಲೂ ಹಾಗೆ ಆಗ್ತಾ ಇದೆ. ಸರಿಯಾಗಿ ನೋಡ್ಕೋ, ಸರಿಯಾಗಿ ಒಳಹೊಕ್ಕು ಮನಮುಟ್ಟಿ ವಿಚಾರ ಮಾಡಿದ್ರೆ ನಿನ್ನ ಹೊರತಾಗಿ ವಿಶ್ವವಾಗಲಿ, ಕರಣಗಳಾಗಲಿ, ಯಾವುದೇ ವಿಶೇಷವಾಗಲಿ ನಿನ್ನೊಬ್ಬನೇ ಇರ್ತಕ್ಕವನು. ಅದನ್ನು ನಿಮ್ಮೊಬ್ಬನೇ ಅಂತ ಅನ್ನೋದು ಸಂಖ್ಯಾ ದೃಷ್ಟಿಯ ಒಬ್ಬರಲ್ಲ, ಇನ್ನೊಂದಿಲ್ಲ ಅನ್ನೋದು ಒಬ್ಬನೇ ಅಂತ. ಇನ್ನು ಮುಂದೆ ಎಲ್ಲ ಶ್ಲೋಕಗಳು ಒಳ್ಳೆ ತತ್ವಾನುಸಂಧಾನಕ್ಕೆ ಬಹಳ ಚೆನ್ನಾಗಿದೆ. ಮನನ ಮಾಡೋಕ್ಕೆ, ತನ್ನಂತ ಮನನ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಶ್ಲೋಕಗಳು. ಈ ರೀತಿ ಆದ ಹೀಗಾಗುತ್ತೆ, ಆದ್ರಿಂದ ಅದೆಲ್ಲ ಇಲ್ಲ ಅಂತ. ಅದಕ್ಕೆ ವಿವರಣೆ ಓದಿಪ್ಪ. ಯಾವ ಜ್ಞಾತೃವು ಮತ್ತೊಂದನ್ನು ಕರ್ಣಗಳಿಂದಲೇ ಅರಿಯುವುದೋ ಮತ್ತು ವಿಷಯಗಳನ್ನು ಒಂದೊಂದಾಗಿಯೇ ಅರಿಯುವುದೋ ಅದು ಪರಿಣಾಮಿ ಉಳ್ಳದ್ದು. ಇದು ನಿಯಮ. ಈ ನಿಯಮಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಪರಿವರ್ತನೆ ಬದಲಾವಣೆ ಇಲ್ಲ. ಮತ್ತೊಂದು ಕರ್ಣಗಳಿಂದ ಅರಿಯೋದು ಒಂದು, ಮತ್ತು ಒಂದೊಂದಾಗಿ ಅರಿಯೋದು ಇನ್ನೊಂದು. ಒಂದೊಂದಾಗಿ ಅರಿಸ್ರು ಮತ್ತೊಂದರಿಂದ ಅರಿಸ್ರು. ಅವಾಗ ಹೇಗೆ ನಾನು ಕುಡುಗೋ ತಗೊಂಡು ಕಡಿತೀನೋ, ಪೆನ್ ತಗೊಂಡು ಬರಿತೀನೋ, ಕಣ್ಣು ಕಿವಿ ಮೂಗು ತಗೊಂಡು ವ್ಯವಹಾರ ಮಾಡ್ತಾನೆ ಅಂತ ಒಂದು. ತನಗಿಂತ ಬೇರೆ ಯಾವುದನ್ನು ಮಾಡ್ತಾನೆ ಅಂದ್ರೆ ತಾನೂ ಪರಿಚ್ಛಿನ್ನ, ತಾನು ತೆಗೆದುಕೊಂಡ ಸಾಧನವೂ ಪರಿಚ್ಛಿನ್ನ, ವಿಷಯವೂ ಪರಿಚ್ಛಿನ್ನ ಅಂತಾಗಿ ಎಲ್ಲವೂ ಬದಲಾವಣೆ ಆಗುವುದು, ಮಾರ್ಪಾಡಾಗುವುದು ಅಂತಾಗುತ್ತೆ. ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ಚಿತ್ತವು ಚಕ್ಷುರಾಧಿಕರಣಗಳ ಮೂಲಕವಾಗಿ ರೂಪಾದಿ ವಿಷಯಗಳನ್ನು ಒಂದೊಂದಾಗಿಯೇ ಅರಿಯುತ್ತಿರುವುದು, ಅದಕ್ಕೆ ಅಜ್ಞಾತ ವಿಷಯಗಳು ಉಳಿದೇ ಇರುತ್ತದೆ. ಅಂತಃಕರಣವು ಪರಿಣಾಮಿ ಎಂಬುದು ದೃಷ್ಟವೇ ಆಗಿದೆ. ಆದ್ದರಿಂದ ಈ ಅಂತಃಕರಣವನ್ನು ಉಪಯೋಗಿಸಿಕೊಂಡು ಅರಿಯುವ ಜೀವನೂ ಅಂತಃಕರಣ ದ್ವಾರದಿಂದ ಪರಿಣಾಮಿಯೂ ಅಲ್ಪಜ್ಞನೂ ಆಗಿರುತ್ತಾನೆ. ಆದರೆ ಪ್ರಕೃತನಾಗಿರುವ ಸಾಕ್ಷಿಯು ಹಾಗಲ್ಲ. ಅವನು ಸ್ವತಃ ಚೈತನ್ಯ ಸ್ವರೂಪನಾಗಿರುತ್ತಾನೆ. ಅವನಿಗೆ ಯಾವ ಪರಿಣಾಮವೂ ಇಲ್ಲದೆಯೇ ತನ್ನ ಚೈತನ್ಯ ಪ್ರಕಾಶದಿಂದ ನೇರಾಗಿಯೇ ಎಲ್ಲವನ್ನೂ ಅರಿಯುತ್ತಾನೆ. ಇಲ್ಲೊಂದು ಜಾಗ ಒಂದು ಸಂಶಯ ಏನಂದ್ರೆ, ಮಾಂಡೋಕ್ಯದಲ್ಲಿ ಎಲ್ಲವೂ ಮನಸ್ಸೇ ಅಂತಾದ್ಮೇಲೆ ಕರಣಗಳು ಮನಸ್ಸೇ, ವಿಷಯಗಳು ಮನಸ್ಸೇ, ಮನಸ್ಸಿಗೆ ಅಳತೆಯೇ ಇಲ್ಲ ಅಂತಾದ್ಮೇಲೆ ಅಖಂಡ ಮನಸ್ಸು ಒಂದೇ ಅಂತ ಆದ್ಮೇಲೆ
ಅದು ಇನ್ನೊಂದನ್ನು ತಗೊಳತ್ತೆ ಅಂದ್ರೆ ಅರ್ಥ ಏನು, ಮನಸ್ಸಿಗೆ ಇನ್ನೊಂದು ವಿಷಯ ಇದೆ ಅಂದ್ರೆ ಅರ್ಥ ಏನು, ಮನಸ್ಸು ಪರಿಣಾಮದ ಅರ್ಥ ಏನು, ಮನಸ್ಸು ಒಂದೇ ಇರುವಾಗ ಅಂತ ಸಂಶಯ ಬರಬಹುದು. ಆದ್ರೆ ಅದಕ್ಕೂ ಇದಕ್ಕೂ ವಿರೋಧ ಅಲ್ಲ, ಅಲ್ಲಿನ ವಿಚಾರ ಕ್ರಮವೇ ಬೇರೆ. ಅಲ್ಲಿ ದ್ವೈತ ಮಿಥ್ಯಾತ್ವ ಮಾಡೋಕ್ಕೋಸ್ಕರ ಹೊರಟಂತಹ ಪ್ರಕರಣ ದ್ವೈತವು ಸುಳ್ಳು ಅಂತ ಪ್ರಕರಣ. ಆ ಪ್ರಕರಣದಲ್ಲಿ ಆ ಕಳೆದ ಅನುಭವ ತೆಗೆದುಕೊಂಡು ವಿಚಾರ ಮಾಡ್ತಾ ಇರೋ ಮೆಸೆಟ್ಟು. ಇಲ್ಲಿ ನಾವು ದೇಹದೊಳಗಿದ್ದೀವಿ, ದೇಹದೊಳಗೆ ಇಂದ್ರಿಯ ಇದೆ, ಹೃದಯದಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಹೊರಡೆ ಪ್ರಪಂಚ ಇದೆ, ನಾವು ಒಪ್ಕೊಂಡಿದೀವಲ್ಲ, ಇದನ್ನು ಇಟ್ಕೊಂಡು ಮಾಡ್ತಾ ಇರೋ ವಿಚಾರ ಇದೆ. ಹಾಗಾಗಿ ಅದಕ್ಕೂ ಇದಕ್ಕೆ ವಿರೋಧ ಮಾಡ್ಕೋಬಾರ್ದು. ಮನಸ್ಸು ಒಂದೇ ಅಂತ ಹೇಳ್ತೀರಾ, ಇವಾಗ ಮನಸ್ಸಿಗಿಂತ ಬೇರೆ ಇದೆ ಅಂತ ಹೇಳ್ತಿದ್ದೀರಲ್ಲ ಅಂತ ಆ ರೀತಿಯೆಲ್ಲ ತರ್ಕ ಮಾಡಕ್ ಹೋಗ್ಬೇಡಿ. ಆ ವಿಚಾರ ಕ್ರಮವು ಪ್ರಪಂಚ ಮಿಥ್ಯಾತ್ವವನ್ನ ಸಿದ್ಧಪಡಿಸೋದಕ್ಕೋಸ್ಕರವಾಗಿ ಆ ಯುಕ್ತಿಯನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಪ್ನ ದೃಷ್ಟಾಂತ ಹಾಕೊಂಡು ವಿಚಾರಂತ ಮಾಡ್ತಾರೆ. ಒಟ್ಟು ಎಲ್ಲಾ ಕಡೆಯ ವಿಚಾರಕ್ಕೂ ಆತ್ಮಸ್ವರೂಪವನ್ನು ಗೊತ್ತು ಮಾಡಿಸ್ಕೊಡೋದೇ ಮುಖ್ಯವೇ ಹೊರತು ವಿಚಾರ ಯಾವ ಒಂದು ಮೆಥಡ್ ಅಲ್ಲಿ ಇಟ್ಕೊಳ್ತಾರೆ ಅನ್ನೋದಿಲ್ಲ. ಆಯಾ ಜಾಗಕ್ಕೆ ಆಯಾ ಮೆಥಡ್, ಒಂದಕ್ಕೊಂದು ವಿರೋಧವನ್ನು ನಾವು ಆರೋಪ ಮಾಡಕ್ ಹೋಗ್ಬಾರ್ದು. ಯಾವ ಕ್ರಮದಲ್ಲಾದರೂ ಸರಿ ಆತ್ಮಸ್ವರೂಪ ಗೊತ್ತಾಗುವುದಕ್ಕೆ ಅನುಕೂಲವಾಗುವುದಾದ್ರೆ ಆ ಕ್ರಮವಲ್ಲ ಸರಿಯಾದ ಕ್ರಮವೇ ಅಂತ. ಏನಾಗತ್ತೆ ಅಂದ್ರೆ ಒಂದೇ ಉದಾಹರಣೆಯನ್ನ ಒಂದು ತರ್ಕದಿಂದ ಅಂದ್ರೆ ಒಂದು ಯುಕ್ತಿಯಿಂದ ಒಂದಕ್ಕೆ ಉಪಯೋಗಿಸ್ಬಿಟ್ಟು ಅದಕ್ಕೆ ವಿರುದ್ಧವಾದ ಯುಕ್ತಿಯನ್ನ ಇನ್ನೊಂದು ಹಂತಕ್ಕೆ ಉಪಯೋಗಿಸಿದಾಗ ನಾವು ಮೊದಲಿನ ಯುಕ್ತಿಯನ್ನ ಒಪ್ಕೊಂಡಿರ್ತೀವಲ್ಲ, ಇನ್ನೊಂದು ಯುಕ್ತಿಯನ್ನು ಒಪ್ಕೊಳ್ಳೋವಾಗ ಒಂದ್ ಸ್ವಲ್ಪ ಅಲ್ಲಿ ತಿಕ್ಕಾಟ ಬರುತ್ತೆ ತಲೆಯಲ್ಲಿ. ನಿಜ, ಆದ್ರೆ ಪ್ರತಿಯೊಂದಕ್ಕೂ ಒಂದೊಂದು ದೃಷ್ಟಿಕೋನ ಇದೆ ಅಂತ ಇಟ್ಕೊಂಡು ಆ ದೃಷ್ಟಿಕೋನ ಹೇಳ್ತಿದ್ದಾರೆ ಅಂದ್ಕೊಂಡ್ರೆ ವಿರೋಧ ಆಗಲ್ಲ. ಒಂದು ಆರ್ಥಿಕ ಇದೆ, ಯಯಾ ಯಯಾ ಭವೇತ್ ಪುಂಸಾ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾಶೈವ ಪ್ರಕ್ರಿಯಾ ಜ್ಞೇಯ ಸಾಧ್ವೀ ಚಾನ್ಯಾ ಅನವಸ್ಥಿತ ಅಂತ ಮಾಸ್ಟ್ರೋಕ. ಯಾವ್ಯಾವ ಮೆಥಡ್ನಿಂದ ಪ್ರತ್ಯಗಾತ್ಮನ ನಿಮಗೆ ಅರಿವು ಉಂಟಾಗುತ್ತದೆಯೋ ಅದೆಲ್ಲ ಮೆಥಡ್ ಅನ್ನು ಸರಿಯಾದ ಮೆಥಡ್ ಅಂತ ಅಂದ್ಕೊಳ್ಳಿ. ಒಂದಕ್ಕೊಂದಕ್ಕೆ ನೀವು ಹೋಲಿಸ್ಕೊಂಡು ವಿರುದ್ಧವಾಗುತ್ತಲ್ಲ ಅಂತ. ನೀವು ಪಂಚಕೋಶ ಪ್ರಕ್ರಿಯೆ ಹೇಳಿದ್ರೆ ಅವಸ್ಥಾತ್ರಯದಲ್ಲಿ ಎಚ್ಚರದೊಳಗೆ ಎಲ್ಲಾ ಐದು ಕೋಶವಾದ್ರಿಂದ ಐದು ಕೋಶ ಹೇಗೆ ತೆಗೆದುಬಿಟ್ರಿ ಅಂತ ನೀವು ಆಕ್ಷೇಪ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎಚ್ಚರ ಅನ್ನೋ ದೊಡ್ಡ ಒಂದು ಅನುಭವದಲ್ಲಿ ಅನ್ನಮಯ ಪ್ರಾಣಮಯ ಮನಮಯ ಎಲ್ಲೋ ಅದರೊಳಗೆ ಅಡಕವಾಗೋದ್ರಿಂದ ಮತ್ತೆಂತ ವಿಭಾಗ ಮಾಡೋದ್ರಿಂದ ಆಕ್ಷೇಪ ಮಾಡಕ್ ಹೋಗ್ಬೇಡಿ. ಅದೊಂದು ಮೆಥಡ್ ಕೋಶ ಮೆಥಡ್ ಅಲ್ಲಿ ಹೇಳೋದು. ಹಾಗೆ ದೃಗ್ದೃಶ್ಯವು ಎಚ್ಚರದೊಳಗೆ ಆಗುವಂಥದ್ದು, ಕಾರ್ಯಕಾರಣವು ಹೆಚ್ಚುವರಿಗೆ ಆಗುವಂಥದ್ದು. ಈ ಅವಸ್ಥಾತ್ರ ವಿಚಾರದಲ್ಲಿ ಎಲ್ಲವೂ ಸಮಾಪ್ತಿ ಆಗೋದ್ರಿಂದ ಬೇರೆ ಪ್ರಕ್ರಿಯೆ ಯಾಕೆ ತಗೊಂಡ್ಬಂದ್ರಿ ಅಂತ ಈ ರೀತಿಯೆಲ್ಲ ಆಕ್ಷೇಪ ಮಾಡಕ್ ಹೋಗ್ಬೇಡಿ. ಎಲ್ಲ ಪ್ರಕ್ರಿಯೆ ಉದ್ದೇಶವೂ ಕೂಡ ಸಾಧಕರನ್ನ ವಿಷಯದಿಂದ ಕರ್ಕೊಂಡು ಹೋಗಿ ವಿಷಯಿಯಾದ ಆತ್ಮಸ್ವರೂಪ ಮುಟ್ಟಿಸೋದೇ ಮುಖ್ಯ ಉದ್ದೇಶ, ಗುರಿ. ಹೇಗಾದ್ರೂ ಮುಟ್ಟೋದಷ್ಟೇ, ಮುಟ್ಟಿಸಿದ ಮೇಲೆ ಅವಸ್ಥಾತ್ರಿಯೂ ಇಲ್ಲ, ಪಂಚಕೋಶವೂ ಇಲ್ಲ, ಕಾರ್ಯಕಾಲ ಪ್ರಕ್ರಿಯೆ ಇಲ್ಲ, ದಿಗ್ದೃಶ್ಯ ಪ್ರಕ್ರಿಯೆ ಇಲ್ಲ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಯಾವ ಪ್ರಕ್ರಿಯೆ ಇಲ್ಲ. ಅದು ಗೊತ್ತಾಗುವವರೆಗೆ ಅದಕ್ಕೆ ಒಂದೊಂದು ಸ್ಥಾನ ಇದ್ದೇ ಇರುತ್ತೆ. ಆ ಒಂದು ಅಷ್ಟು ಮಟ್ಟಿನ ಒಂದು ಹಂತವನ್ನು ಇಟ್ಕೊಂಡು ಆ ಉಪದೇಶ ಮಾಡ್ತಾ ಇದ್ದಾರೆ ಏನ್ ಮಾಡ್ಕೊಂಡ್ಬಿಟ್ರೆ ವಿರೋಧವಾಗಲ್ಲ. ತೊಂದ್ರೆ ಇಲ್ಲ, ಯುಕ್ತಿ ಮಾತ್ರ ಈಗ ಯುಕ್ತಿಯಿಂದ ನೀವ್ ಹೇಳಿರ್ತಿರಲ್ಲ ತರ್ಕ ಅಂತ ಏನ್ ಹೇಳ್ತಿರಲ್ಲ, ಒಂದು ತರ್ಕ ಇವಾಗ ದರ್ಪಣದಲ್ಲಿ ಮುಖದ ಪ್ರತಿಬಿಂಬ ಬೀಳತ್ತೆ ಅನ್ನೋ ತರ್ಕವನ್ನು ಉಪಯೋಗಿಸ್ಕೊಂಡು ಒಂದನ್ನ ನೀವ್ ಹೇಳಿದಾಗ ಆ ತರ್ಕವನ್ನು ನಾವು ಒಪ್ಕೊಂಡು ಏನ್ ಹೇಳ್ತೀರಾ ಅದನ್ನ ಅರ್ಥ ಮಾಡ್ಕೊಂಡಿರ್ತೀವಿ. ಅದೇ ತರ್ಕ ಇನ್ನೊಂದ್ ತರ ಉಪಯೋಗಿಸಿ ಅದೇ ಉದಾಹರಣೆನ ಬೇರೆ ರೀತಿಯಲ್ಲಿ ಹೇಳಿ ಇನ್ನೊಂದನ್ನ ಸಿದ್ಧಕ್ಕೆ ಹೇಳಿದಾಗ ನಮ್ಗೆ ಒಂದ್ ದ್ವಂದ್ವ ಶುರು ಆಗುತ್ತೆ ತಲೆನಲ್ಲಿ. ಆ ತರ್ಕ ಕರೆಕ್ಟ್ ಈ ತರ್ಕ ಆ ದರ್ಪಣ ದೃಷ್ಟಾಂತದಲ್ಲಿ ಮೊದಲು ಒಂದ್ಸಲ ಏನಂದ್ರು ಒಳಗೆ ತೋರ್ತಾ ಇರುವಂತಹ ಮುಖ ಪ್ರತಿಬಿಂಬ ತೋರಿಕೆ, ಅದು ಕನ್ನಡಿಗೂ ಸೇರಿಲ್ಲ ಮುಖಕ್ಕೂ ಸೇರಿಲ್ಲ ಅಂತ. ಇನ್ನೊಮ್ಮೆ ಹೇಳುವಾಗ ಈ ಚುದಾಭಾಸ ಯುಕ್ತವಾಗಿದೆ ಅಂತಃಕರಣ ಅಂತ ತೋರಿಸೋಕೆ ಕನ್ನಡ ದೃಷ್ಟಾಂತ ತಗೊಂಡ್ರು. ಇನ್ನೊಂದು ದೃಷ್ಟಾಂತ ಹೇಗೆ ಮುಖವು ಪ್ರತಿಬಿಂಬವು ಮುಖವನ್ನ ಅನುಸರಣೆ ಮಾಡುತ್ತಿದೆಯೋ ಹಾಗೆ ಅಂತಃಕರಣವು ಸಾಕ್ಷಿಯನ್ನು ಅನುಸರಣೆ ಮಾಡಿಕೊಂಡು ಚುದಾಭಾಸ ಯುಕ್ತವಾಗುತ್ತೆ. ಅದೇ ದೃಷ್ಟಾಂತವನ್ನೇ ಹೀಗೂ ತಗೊಂಡ್ರು. ಅದು ಅಲ್ಲಿ ಅದು ಮುಖಕ್ಕೂ ಸೇರಿದ್ದಲ್ಲ ಕನ್ನಡಿಗೂ ಸೇರಿದ್ದಲ್ಲ ತೋರಿಕೆ ಅಂತ ಖಂಡನೆ ಮಾಡಿದ್ರು. ಇನ್ನೊಂದ್ ಕಡೆ ಅದೇ ದೃಷ್ಟಾಂತ ಇದ್ದುಕೊಂಡು ಒಂದು ಸಿದ್ಧಾಂತವನ್ನು ತೋರಿಸ್ಕೊಟ್ರು. ಏನ್ರಿ ಒಂದ್ ಕಡೆ ಖಂಡನೆ ಮಾಡ್ತೀರಾ ಒಂದ್ ಕಡೆ ಒಪ್ಕೊಳ್ತೀರಾ ಅಂತ ಕೇಳಿದ್ರೆ ಅವರು ಬೇರೆ ಬೇರೆ ದೃಷ್ಟಿಕೋನದಿಂದ ಕೇಳಿ ಬೇರೆ ಬೇರೆ ವಿವಕ್ಷಿತ ಅಂಶವನ್ನು ಹೇಳೋಕೋಸ್ಕರವಾಗಿ ನಾವು ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ. ಇನ್ನೊಂದ್ ಕಡೆ ಕನ್ನಡಿಗೆ ಸೇರಿದ್ದು ಕನ್ನಡಿಯಾಗೆ ಅನುಸಾರಿ ಅಂತಾನು ಹೇಳಿದ್ರು. ಅದು ಹೇಳುದು ಕನ್ನಡಿಯನ್ನು ಅನುಸರಣೆ ಮಾಡುತ್ತೆ ಅದು ಹೇಳಿದ್ರು. ಆ ವಿಕಾರ
ಕರಡಿಗೆ ಸೇರಿದ್ದೆ ಹೊರತು ಮುಖಕ್ಕಲ್ಲ ಅಂತ ಅದನ್ನು ಸಾಕ್ಷಿಗಿಲ್ಲ ಅಂತ ಹೇಳಕ್ಕೂ ಶುರುವಾಗಿ ಆ ಅಂತಃಕರಣಕ್ಕೆ ಸೇರಿದ್ದೆ ಹೊರತು ಶುಚಿತ್ವ ದುಃಖಿತ್ವ ಆದಿಗಳು ಆತ್ಮನಿಗಿಲ್ಲ ಅನ್ನಕ್ಕೆ ಆ ದೃಷ್ಟಾಂತ ಹಾಗೂ ತಗೊಂಡು ಹಾಗಾಗಿ ಒಂದೇ ದೃಷ್ಟಾಂತವನ್ನ ಎರಡು ಮೂರು ವಿಚಾರ ತಿಳಿಸ್ಕೊಳ್ಳೋದು ತಗೊಳ್ಳೋದು ಉಂಟು. ಹಾಗೆ ಇಲ್ಲೂ ಕೂಡ ಮನಸ್ಸು ಇದೆಲ್ಲವೂ ಅನ್ನುವಂಥ ವಿಚಾರ ಮಾಡುವ ಕ್ರಮ ಬೇರೆ, ಅದು ಮಾಂಡವಿಕದಲ್ಲಿ ಮನೋದೃಶ್ಯ ಬಿದ್ದ. ಇಲ್ಲಿ ಮನಸ್ಸು ದೇಹದ ಒಳಗಿದೆ, ಹೃದಯದ ಒಳಗಿದೆ, ಅದಕ್ಕೆ ಒಂದು ಇಂದ್ರಿಯಗಳು ಸಾಧನವಾಗಿದೆ, ಅದು ಬೇರೆಯಾಗಿದೆ, ಹೊರಡೆ ಪ್ರಪಂಚ ಶಬ್ದ ಸ್ವರೂಪದಿಂದ ಇದೆ ಅಂತ ಮೂರನ್ನು ಒಪ್ಪಿಕೊಂಡು ಮನಸ್ಸು ಹೇಗೆ ಪರಿಣಾಮಿ ಆಗುತ್ತಾ ಇದೆಯೋ ಅದೇ ರೀತಿ ಆತ್ಮನಿಗೂ ಅಧ್ಯಕ್ಷನಿಗೂ ಒಂದು ಕರಣ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಮತ್ತು ವಿಷಯ ಬೇರೆ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಅವಾಗ ಮನಸ್ಸಿನಂತೆ ಅದು ಪರಿಣಾಮಿ ಅಂತ ಆಗ್ತಾನೆ, ಪರಿಚ್ಛಿನ್ನ ಅಂತ ಆಗ್ತಾನೆ, ಸಾವಯವ ಅಂತ ಆಗ್ತಾನೆ, ವಿನಾಶವಾಗುತ್ತೆ. ಆದ್ದರಿಂದ ಆ ರೀತಿ ಒಪ್ಕೋಬಾರದು. ಅಷ್ಟಕ್ಕೆ ಇದು ವಿವಕ್ಷಿತ ಅಂಶ. ಪರಿಣಾಮವೂ ಅಲ್ಲದೆಯೂ ಅಲ್ಲದೆ ಇಲ್ಲದೆಯೇ ಚೈತನ್ಯ ಪ್ರಕಾಶದಿಂದ ನೇರವಾಗಿ ಎಲ್ಲವನ್ನು ಅರಿಯುತ್ತಾನೆ. ಆಯ್ತಲ್ವಾ? ಅಧ್ಯಕ್ಷೋಹಮಿತಿ ಜ್ಞಾನ ನೋಡಿ, ಇದು ಕೂಡ ಹಾಗೆ ಆಗುತ್ತೆ. ನೀವು ನಾನು ಸಾಕ್ಷಿಯಾಗಿದ್ದೀನಿ ಅನ್ನುವಂತಹ ಜ್ಞಾನ, ಅಥವಾ ನಾನು ಪರಬ್ರಹ್ಮವಾಗಿದ್ದೇನೆ ಅನ್ನುವ ಜ್ಞಾನ ಪರಬ್ರಹ್ಮಕ್ಕಾಗತ್ತಾ ಅನ್ ಬುದ್ಧಿಗಾಗತ್ತಾ ಅಂತ ಪ್ರಶ್ನೆ. ಯಾವುದಕ್ಕಾಗತ್ತೆ ಅಂತ, ಬುದ್ಧಿಯಿಂದ ಬುದ್ಧಿಯಲ್ಲಿ ಅನ್ನೋಣ ಜೀವ, ಬುದ್ಧಿ ಜೀವ ಅಂತಃಕರಣ ಒಂದು ಮಾಡ್ಕೊಂಡ್ಬಿಡಿ. ಹಾಗೆ ಒಂದು ಅದಕ್ಕೆ ನಾನು ಬ್ರಹ್ಮವಾಗಿದ್ದೀನಿ ಜ್ಞಾನವ ಅದು ಸಾಕ್ಷಿಗೆ ಜ್ಞಾನ. ಈ ರೀತಿ ಸಂಶಯಗಳು ನೋಡಿ, ಇದೇ ಪ್ರಶ್ನೆಯನ್ನ ಬೃಹದಾಗ ಹಾಕೊಂಡಾಗ ಬ್ರಹ್ಮವ ಇದು ಬ್ರಹ್ಮವೇ ಬ್ರಹ್ಮನ ಹಚ್ಕೊಂಡು ತಗೊಂಡು ನೋಡಿ. ಇಲ್ಲಿ ಮಾತ್ರ ಯಾವುದಕ್ಕೆ ಚಪ್ಪಳಿಕೆಯೋ ಅದಕ್ಕೆ ಸರಿಯಾದ ತಿಳುವಳಿಕೆ ಅಂತಂದ್ಬಿಟ್ಟು ಬುದ್ಧಿಗೆ ಚಪ್ಪಳಿಕೆ ಆದ್ರಿಂದ ಬುದ್ಧಿಗೆ ಸರಿಯಾದ ಜ್ಞಾನ ಅಂತ ಹೇಳಿದೆ. ಏನ್ರಿ ನೀವು ಒಂದೊಂದು ಕಡೆ ಒಂದೊಂದ್ಸಲ ಹೇಳ್ತೀರಲ್ಲ, ಅಲ್ಲಿ ಚಿದಾಭಾಸವಾದ ಅಹಂಪ್ರತ್ಯಯವು ಆ ಇದಂಶವನ್ನು ಬಿಟ್ಕೊಂಡಾಗ ಅಲ್ಲಿ ಚೈತನ್ಯವನ್ನು ಚೈತನ್ಯವೇ ಅಹಂ ಶಬ್ದಕ್ಕೆ ವಾಚ್ಯ ಅದಕ್ಕೆ ಉಪದೇಶ ಅಂತ ಒಂದ್ ಕಡೆ ಹೇಳ್ತೀನಿ. ಇನ್ನೊಂದು ಕಡೆಯಲ್ಲಿ ಇಲ್ಲ ಇಲ್ಲ ಕೇವಲ ಪರಮಾತ್ಮನಿಗೆ, ಪರಮಾತ್ಮನಿಗೆ ಬೇರೆ ಇನ್ನೊಂದು ಚೇತನ ಇಲ್ಲ, ಅವನಿಗೆ ಉಪದೇಶ ಅಂತ ಒಂದ್ರಿ. ಈಗ ಇದು ಬುದ್ಧಿಗೆ ಉಪದೇಶ, ಬುದ್ಧಿಯಲ್ಲಿ ತಪ್ಪಿಕೆ ಇರೋದು, ಬುದ್ಧಿ ಸರಿಯಾಗಿ ತಿಳಿಕೆ ಮಾಡ್ಕೋಬೇಕು, ಬುದ್ಧಿಗೆ ಈ ಉಪದೇಶ ಅಂತ ಈ ಶಬ್ದ ಹೇಳ್ತಾ ಇದ್ದಾರೆ. ಏನು ಒಂದೊಂದು ಕಡೆ ಒಂದಂತ ಹೇಳ್ಬಿಟ್ರೆ ನಿಮಗೆ ಇದ್ರ ಬಗ್ಗೆ ನಿಶ್ಚಯ ಇಲ್ಲ ಅಂತ ಆಗುತ್ತಲ್ಲ ಅಂತ ಆಕ್ಷೇಪ ಮಾಡ್ಬೋದು. ಇದಕ್ಕಿಷ್ಟೇ ಉತ್ತರ. ದೃಷ್ಟಿಕೋನದಿಂದ ದೃಷ್ಟಿಭೇದದಿಂದ, ದೃಷ್ಟಿಕೋನ ದೃಷ್ಟಿಭೇದ ಎರಡು ಒಂದೇ, ದೃಷ್ಟಿಭೇದದಿಂದ ಎಲ್ಲ ಉತ್ತರವೂ ಕರೆಕ್ಟೆ. ವಾಸ್ತವಿಕ ಹೇಳೋದಂದ್ರೆ ಬರಬೇಕಾದ ಜ್ಞಾನವೂ ಇಲ್ಲ, ಹೋಗಬೇಕಾದ ಅಜ್ಞಾನವೂ ಇಲ್ಲ, ಅದು ಪರಮ ಸಿದ್ಧಾಂತ. ತತ್ವದೃಷ್ಟಿಯಿಂದ ಹೇಳೋದಾದ್ರೆ ಜ್ಞಾನವೂ ಬರಬೇಕಾಗಿಲ್ಲ, ಅಜ್ಞಾನವೂ ಹೋಗಬೇಕು, ಯಾಕೆ ಎಲ್ಲಿವೇ ಇಲ್ಲ. ಆದರೆ ಎಲ್ಲಿ ನಾವು ಇದೀವಿ ಅಂದ್ಕೊಂಡು ಅದು ತಕ್ಕಾಗಿ ಉಪದೇಶ. ನಾರದರು ಸರತ್ ಕುಮಾರ್ ಹೋಗ್ಬಿಟ್ಟು ನಂಗೆ ಅಧೀಹಿ ಭಗವೋ ಬ್ರಹ್ಮ ಅಂತ ಕೇಳ್ದ. ಅದಕ್ಕೆ ನಾರದ ಏನಂದ್ರು, ಸರತ್ ಕುಮಾರ್ ಏನು, ಈ ಏನ್ ಬಂತು ಅದನ್ನ ಹೇಳಪ್ಪ ಅಲ್ಲಿ ಮುಂದೆ ಕೇಳ್ತೀನಿ. ಅದೇ ಬೇರೆ ಉಪನಿಷತ್ತಿನಲ್ಲಿ ಸೌನಕ ಅಂಗೀಕರಿಸಕ್ಕೆ ಹೋದಾಗ ನನಗೆ ಯಾವುದನ್ನು ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಂಡು ನನ್ನಾಗುತ್ತೋ ಅದನ್ನು ತಿಳಿಸ್ಕೊಡಿ ಅಂತಂದ. ಅದಕ್ಕೆ ಎರಡು ವಿದ್ಯೆ ಇದೆ ಕಣಪ್ಪ ತಿಳ್ಕೊಳ್ಳೋದು, ಪರವಿದ್ಯೆ ಅಪರವಿದ್ಯೆ ಅಂತ ಎಲ್ಲವನ್ನೂ ಅಪರವಿದ್ಯೆ ಬರ್ತಾಕೊಂಡು ಯಾವ ಪರಮಾರ್ಥ ತತ್ವ ಯಾವ ವಾಕ್ಯನ ಗೊತ್ತಾಗುತ್ತೋ ಅದು ಪರವಿದ್ಯೆ, ಅದನ್ನು ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಂಡು ಹಾಗೆ ತಗೊಂಡು. ಅದೇ ಕೇನದೆಲ್ಲ ಕಠದಲ್ಲಿ ನಚಿಕೇತನಿಗೆ ನೇರ ಅಶಬ್ದ ಮಸ್ಪರ್ಶ ಉತ್ತಮಾಧಿಕಾರಿ ಗೊತ್ತು ಮಾಡ್ಕೊಂಡ್ಬಿಟ್ಟು ನಜಾಯತೆ ಎಂಬ ರೀತಿ ಅಶಬ್ದ ಹೇಳ್ಬಿಟ್ಟ. ಅಲ್ಲಿ ಏನು ಅದನ್ನ ಮಾಡಿ ಏನು ಒಂದೊಂದು ಪ್ರಶ್ನೆ ಒಂದೊಂದು ಸಲಹ ಇದೆಯಲ್ಲ ಉಪದೇಶ ಕ್ರಮ. ಇಲ್ಲಿ ಏನ್ ಗೊತ್ತೋ ಅದನ್ನ ಹೇಳೋ ಅಲ್ಲಿ ಮುಂದೆ ಕೇಳ್ತೀನಿ ಅಂತ ಹೇಳಿದ್ರು. ಇಲ್ಲಿ ಆತಕ್ಕೆ ಹೇಳಿದ್ರು
ಅಲ್ಲಿ ಒಂದು ಪ್ರಶ್ನೆ ಒಂದು ತರಹ, ಬೃಹದಾರಣ್ಯದಲ್ಲಿ ಒಂದು ತರಹ, ಚಾಂದೋಗ್ಯದಲ್ಲಿ ಒಂದು ತರಹ, ಯಾಕೆ ಹೀಗೆ ಅಂತಂದ್ರೆ ಎಷ್ಟೆಷ್ಟು ತರಹ ಹೇಳಿದ್ರೆ ನಿಮ್ಗೆ ತತ್ವ ಮಂದಟ್ ಆಗ್ಬಹುದೋ ಮಿಂಚಬಹುದೋ ಅಷ್ಟು ತರವನ್ನು ಹೇಳಿ ಟ್ರೈ ಮಾಡಿ. ಶ್ರುತಿ ಬೇರೆ ಬೇರೆ ಹೀಗೆ ಹೇಳಿದ್ರೆ ಗೊತ್ತಾಗುತ್ತೋ ಹೀಗೆ ಹೇಳಿದ್ರೆ ಗೊತ್ತಾಗುತ್ತೋ ಅಂತ ಹೇಳಿ ತಾನೇ ಉಪಾಯ ಅಂತ ಕಲ್ಪಿಸ್ಕೊಂಡು ಕಲ್ಪಿಸ್ಕೊಂಡು ನಮ್ಮ ಮೇಲಿರುವ ಒಂದು ಕಾರುಣ್ಯದಿಂದ ಬೇರೆ ಬೇರೆ ಕ್ರಮದಿಂದ ಹೇಳ್ತೇನೆ ಅಷ್ಟೆ. ಇನ್ನೇನು ಇಲ್ಲ, ಒಂದಕ್ಕೊಂದು ವಿರುದ್ಧ ಮಾತ್ರ ಅಲ್ಲ ನೋಡಿ ಇಲ್ಲಿ. ಅಹಂ ಅಧ್ಯಕ್ಷ ಇತಿ ಜ್ಞಾನ, ನಾನು ಅಧ್ಯಕ್ಷನು. ಅಧ್ಯಕ್ಷನು ಒಂದು ಒಂದೇ, ಬ್ರಹ್ಮನು ಅಂತ ಒಂದು ಒಂದೇ, ಸಾಕ್ಷಿ ಅಥವಾ ಪರಮಾತ್ಮ ಏನಂತಂದು ಒಂದೇ. ಈ ಜ್ಞಾನವು ಬುದ್ಧೇರೇವ ಅವಧಾನ ಮಾಡ ದೇವ ಶಬ್ದದಿಂದ ಇದು ಬುದ್ಧಿಗೆ ಸೇರಿತು ಅಂತ ವಿಷಯ. ನಾ ಅಸೋ ಅಧ್ಯಕ್ಷ ನಿಷೇಧವನ್ನು ಮಾಡಿದ್ವಿ, ಇದು ಅಧ್ಯಕ್ಷನಿಗೆ ಅಲ್ಲ, ಅಧ್ಯಕ್ಷನಿಗೆ ಸೇರಿದ್ದಲ್ಲ. ಅಧ್ಯಕ್ಷ ಅಂದ್ರೆ ಪರಮಾತ್ಮ ಬ್ರಹ್ಮ, ಬ್ರಹ್ಮಕ್ಕಲ್ಲ. ಏಕೆಂದರೆ ತಸ್ಯ ಅವಿಶೇಷತ್ವ, ಅವನಿಗೆ ನೀ ತಿಳ್ಕೊಂಡು ತಿಳ್ಕೋದೇ ಅವನಿಗೆ ವ್ಯತ್ಯಾಸವೇ ಇಲ್ಲ, ಅವನು ಹಾಗೆ ಇರ್ತಾನೆ, ಅವನು ಯಾವಾಗಲೂ ಏಕರೂಪನು. ನೋಡಿ ಇವಾಗ ಇದು ಸರಿ ಅನ್ಸುತ್ತೆ ನಮಗೆ, ಕರೆಕ್ಟ್ ಹೌದು, ನಾನು ತಿಳ್ಕೊಂಡಿದ್ದರಿಂದ ಜ್ಞಾನ ಸಾಕ್ಷಿಗೆ ಏನು ಹೆಚ್ಚಾಗುವಿಕೆ ಇಲ್ಲ, ತಿಳ್ಕೋದೇ ಇದ್ರಿಂದ ಸಾಕ್ಷಿಗೆ ಕೊರತೆ ಇಲ್ಲ. ಏರುಪೇರು ಇಳಿಯಿರುವಂತಹ ಸಾಕ್ಷಿ ಯಾತಕ್ಕೆ ಕಲ್ಸ್ಕೋಬೇಕು? ಯಾರಿಗೆ ದುಃಖವೋ, ಯಾರಿಗೆ ಅಜ್ಞಾನವೋ, ಯಾರು ಸಂಸಾರವನ್ನು ಒದ್ದಾಡ್ತಾ ಇದೆಯೋ ಅವ್ರಿಗೆ ತಾನೇ ಉಪದೇಶ. ಅದು ಬುದ್ಧಿ ತಾನೇ, ಅಯ್ಯೋ ನಂಗೆ ಗೊತ್ತಾಗ್ತಿಲ್ಲ, ಅಯ್ಯೋ ನಂಗೆ ಅರ್ಥ ಆಗ್ತಿಲ್ಲ, ನನಗೆ ಸಂಸಾರ ದುಃಖ, ಈ ಕರ್ತೃತ್ವ ಭೋಗದುಃಖ, ಜನ್ಮ ಮರಣ, ಈ ಗೋಳು ನನಗೆ ಅಂಟಿದೆ ಅಂತೇಳಿ ಬುದ್ಧಿಭಿಮಾನದಿಂದ ಹೇಳಿಕೊಳ್ಳುವ ಪ್ರಮಾಸ ರುಚಿ ಅವನಿಗೆ ಉಪದೇಶ ಅನ್ಬೇಕಾಗ್ತದೆ. ಇದು ಕರೆಕ್ಟ್. ಇದಕ್ಕಿವಾಗ ಹಿಂದಿ ಶ್ಲೋಕದಲ್ಲೆಲ್ಲ ಹೇಳಿದಲ್ಲ ಆಭಾಸ ಒಪ್ಲೇಬೇಕು ಅಂತ, ಅದನ್ನ ಇಟ್ಕೊಂಡ್ರೆ ಇವಾಗ ಸರಿಯಾಗಿ ಅರ್ಥ ಆಗತ್ತಲ್ವಾ? ಹಾ, ಇದು ಆಭಾಸಕ್ಕೆ ಇದು ಉಪದೇಶ ಅಂತ. ಬುದ್ಧಿಗೆ ಅಂದ್ರೆ ಚಿದಾಭಾಸ ಅದು ಬುದ್ಧಿಗೆ. ಬರೀ ಬುದ್ಧಿ ಅಂತಾನು ಆಗಲ್ಲ, ಬರೀ ಚೇತನ ಅಂತಾನು ಆಗಲ್ಲ. ಯಾಕೆ ಬರೀ ಚೇತನ ವಿಶೇಷವಿಲ್ಲದವನು ವಿಕಾರ ಇರಬೇಕು, ಬರೀ ಬುದ್ಧಿ ಅಚೇತನ ಜಡ, ಅದಕ್ಕೆ ಏನು ಅರಿವಾಗಲ್ಲ. ಹಾಗಾಗಿ ಸಾಕ್ಷಿಗೆ ವಿಶೇಷವೇ ಇಲ್ಲವಾದ್ರಿಂದಲೂ ಅಷ್ಟಿಲ್ಲ, ತಸ್ಯ ಪರೋ ನಾಸ್ತಿ, ಅವನಿಗೆ ಮತ್ತೊಬ್ಬರು ಇಲ್ಲವೂ ಇಲ್ಲ. ಅವನಿಗೆ ತಿಳ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋ ಖರ್ಚು, ತಿಳ್ಕೊಳ್ಳೋ ಸಾಧನ, ತಿಳ್ಕೊಳ್ಳೋ ವಿಷಯ, ಈ ತ್ರಿಪುಟಿಯೇ ಇಲ್ಲ. ತ್ರಿಪುಟಿ ಇದ್ದರೆ ತಿಳ್ಕೊಳ್ಳೋದು ಅನ್ನೋ ವ್ಯವಹಾರ ಬರುತ್ತೆ. ಅವನು ಅದ್ವಿತೀಯನು, ಅವನು ಇನ್ನೊಂದೇ ಇಲ್ಲ. ಅವನಂತ ತಿಳ್ಕೊಳ್ಳೋದು ಅನ್ನೋ ಕ್ರಿಯೆ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ವಿಶೇಷ ಮಾಡ್ತಾನೆ, ಆದ್ರಿಂದ ಸಾಕ್ಷಿ ಅಲ್ಲ ಅಂತ. ಈ ವಾಕ್ಯ ನೋಡಿದ್ರೆ ಯಾರ್ಯಾರು ಸುಮ್ಮನೆ ನ್ಯೂಟ್ರಲ್ ಆಯ್ತು ಮೂರನೇವರು ಏನ್ರಿ, ಒಂದೊಂದ್ರೆ ಒಂದೊಂದ್ಸಲ ಹೇಳ್ತಾರೆ ಶಂಕರಾಚಾರ್ಯರು, ಅಲ್ಲಿ ಬ್ರಹ್ಮಕ್ಕೆ ಎಂದ್ರು, ಒಂದ್ ಕಡೆ ಜೀವಕ್ಕೆ ಎಂದ್ರು, ಒಂದ್ ಕಡೆ ಅಂತಃಕರಣಕ್ಕೆ ಅಂತಾರೆ, ಒಂದ್ ಕಡೆ ಯಾರಿಗೂ ಅವಿದ್ಯೆ ಇಲ್ಲ ಅಂತಾರೆ. ಏನು ಅವಿದ್ಯೆ ಇಲ್ಲ ಅನ್ನೋದಕ್ಕು, ಅವಿದ್ಯೆ ವಿಜಯ ಇರಬೇಕು, ಬ್ರಹ್ಮಕ್ಕ ವಿದ್ಯೆ ಅಂತು, ಜೀವನದ ವಿದ್ಯೆ ಅಂತು, ಬ್ರಹ್ಮ ತಿಳ್ಕೊಳ್ತೇ ಅನ್ನೋದು, ಜೀವನೇ ತಿಳ್ಕೊಳ್ತೇನೆ ಅನ್ನೋದು, ತಿಳ್ಕೊಳ್ಳೋದು ಇಲ್ಲ ಅನ್ನೋದು, ಎಷ್ಟೆಲ್ಲ ಮಾತಾಡ್ತದ ನೀವು, ಇದೇನು ನೀವು ಹಾಗಾದ್ರೆ ಹುಚ್ಚಿರ್ತಿದೆ ನಿಮಗೆ ಅಂತ ಯಾರಾದ್ರೂ ಹೀಗೆ ಕೇಳ್ತಾರೆ. ಆದ್ರೆ ಇಲ್ಲಪ್ಪ, ಒಂದೊಂದು ಕಾಂಟೆಕ್ಸ್ಟ್ ಅಲ್ಲಿ ಸಂದರ್ಭದಲ್ಲಿ ಒಂದೊಂದು ತರ ಉಪದೇಶ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಿಭಾಗ ಇಟ್ಕೊಂಡು ಉಪದೇಶ ಮಾಡ್ತೀವಿ. ಒಂದಿಷ್ಟು ಎಲ್ಲವೂ ಉಪದೇಶದ ಬಗ್ಗೆ ತೊಂದ್ರೆ ಅನ್ಸಲ್ಲ, ಯಾಕಂದ್ರೆ ಪ್ರಪಂಚವನ್ನ ಅಥವಾ ಈ ಆಭಾಸವನ್ನ ಒಪ್ಕೊಂಡಾಗ ಒಂಥರ ಹೇಳ್ತಾರೆ, ಇದ್ರಲ್ಲಿ ಸಾಕ್ಷಿನಲ್ಲಿ ನಿಂತಾಗ ಇನ್ನೊಂಥರ ಇರುತ್ತೆ, ಅದ್ರ ಬಗ್ಗೆ ಸಂಶಯ ಒಂಚೂರು ಬರಲ್ಲ. ಆದ್ರೆ ಒಂದೇ ಉದಾಹರಣೆನ ಬೇರೆ ಬೇರೆದ್ ಹೇಳುವಾಗ ಉಲ್ಟಾ ಮಾಡ್ಬಿಡ್ತಾರಲ್ಲ, ಉದಾಹರಣೆಗಳಲ್ಲಿ ನಮ್ಗೆ ತೊಂದ್ರೆ ಆಗ್ತಾ ಇದೆ ಅಷ್ಟೇ, ನಿಮ್ ತತ್ವದ ಬಗ್ಗೆ ಒಂಚೂರು ಸಂಶಯ ಬರಲ್ಲ. ಉದಾಹರಣೆ ವಿವಕ್ಷಿತ ಅಂಶ ಒಂದೊಂದ್ಸಲ ಒಂದೊಂದು ತಗೊಂಡ್ಬಿಡ್ತಾರೆ. ಆಗಲ್ಲ, ನೀವು ಒಂದು ಉದಾಹರಣೆಲಿ ಎರಡು ಇಂಟು ಎರಡೆಲ್ಲ ನಾಲ್ಕು ಅಂತ ಹೇಳಿ ಇನ್ನೊಂದ್ಸತಿ ಅದೇ ಉದಾಹರಣೆ ಎರಡೆಲ್ಲ ಆರು ಅಂತ ಹೇಳಿದ್ರೆ ಯಾವ್ದನ್ನ ಒಪ್ಕೋಬೇಕು ಅಂತ ಸಂಶಯ ಬಂದ್ಬಿಡ. ಹಂಗ ಹಾಳಲ್ಲ, ಆತರ ಎರಡೆಲ್ಲ ಆರು ಅಂತ ಅನುಭವ ಇರುತ್ತೆ ಹೇಳಲ್ಲ. ಹೇಗೆ ಅಂದ್ರೆ ಜಲಚಂದ್ರ ದೃಷ್ಟಾಂತವನ್ನ, ಜಲಚಂದ್ರ ದೃಷ್ಟಾಂತ ಕೆಲವು ಸಲ ಅದು ನಿರವಯವಾಗಿರೋದಕ್ಕೆ ಪ್ರತಿಬಿಂಬ ಹೊಂದಲಪ್ಪ, ಚಂದ್ರನ ಸಾವಯವ ಇದೆ ಪ್ರತಿಬಿಂಬ ಬರುತ್ತೆ ಅದು ಅದು ಹೊಂದತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಆ ಜೀವನು ಚಂದ್ರನ ಪ್ರತಿಬಿಂಬದಂತೆಯೇ ಅಂತಃಕರಣ ತೋರ್ತಾ ಇದ್ದಾನೆ ಹಾಗು ಅಂತಾರೆ. ಅಲ್ಲ, ಒಂದ್ ಕಡೆ ಹೊಂದಲ್ಲ ಅಂದಿ, ಒಂದ್ ಕಡೆ ತೋರ್ತಾ ಇದೆ ಅಂತೀರ ಅಂದ್ರೆ ಹೌದು, ನೀವು ಗುರುತಿಸ್ಕೋಬೇಕು ಅಂತಂದಾಗ ಅಂತಃಕರಣ ಗುರುತಿಸ್ಕೋಬೇಕು ಪ್ರತಿಬಿಂಬ ಅಂತೀವಿ. ನಿಜವಾಗಿ ಆ ಸ್ವರೂಪವೇ ಆಗಿ ನಿಂತವನಿಗೆ ಅದ್ವಿತೀಯವಾದ್ರಿಂದ ಪ್ರತಿಬಿಂಬ ಬೆಳಕು ಕಾರಣ ಇಲ್ಲ, ಅವಕಾಶ ಇಲ್ಲ, ಹೊಂದಲ್ಲ ಅಂತ ಅಂತೀವಿ. ಏನ್ ಮಾಡಕ್ಕಾಗಲ್ಲ, ಯಾರು ಎಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ದೀರಾ ಅನ್ನೋದೇ ಆಗುತ್ತೀರ, ಏನೋ ವ್ಯರ್ಥತ್ ಏನು ಹಾಗೆ ಓದಿಮ್ಮ. ಬುಭುಕ್ಷುಗೆ
ಯಾವ್ದಾನ ಒಂದು ಇಟ್ಕೊಂಡು ಹೋದ್ರೆ ಒಂಥರ ಬೆಟರ್ ಅಂತ. ನಿಧಿಧ್ಯಾಸನಕ್ಕೆ ಕೇನಾನು ಕಠಾನು ಮುಂಡ ಯಾವ್ದೋ ಒಂದೇ ಓದ್ಬಿಟ್ಟು ಇನ್ನೊಂದು ಓದ್ಲೇ ಒಂದನ್ನೇ ಸಾಧನೆ ಮಾಡಿದ್ರೆ ಯಾವ ಪರವಾಗಿಲ್ಲ, ನಾನು ಎಲ್ಲವನ್ನು ಓದ್ತೀನಿ ಅಂತ. ಉಪದೇಶ ಸಹಸ್ರೇಲಿ ಒಂದ್ರಲ್ಲೇನೆ ಹಿಂದಿನ ಶ್ಲೋಕದಲ್ಲಿ ಒಂದು ಮುಂದಿನ ಶ್ಲೋಕದಲ್ಲಿ ಒಂದು ಮಾಡಿದ್ದಾರೆ ಗುರುಗಳೇ. ಆಚಾರ್ಯರನ್ನ ನೀವು ಬಿಟ್ಕೊಡಲ್ಲ ಅಷ್ಟೇ ಅಂದಲ್ಲ, ಅಷ್ಟು ತರಹ ಜನ ಇದ್ದಾರಮ್ಮ. ಜನರ ಅಷ್ಟು ಮಟ್ಟದವರು, ಆ ವೈವಿಧ್ಯತೆಯಿಂದ ಕೂಡಿದವರು ಜನ ಇದ್ದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೇಳಿದಾಗ ಇದು ಚೆನ್ನಾಗಿದೆ, ಈ ದೃಷ್ಟಾಂತ ಚೆನ್ನಾಗಿದೆ, ಈ ರೀತಿ ಹೇಳಿ ಚೆನ್ನಾಗಿದೆ ಅಂತ ಅವನಿಗೆ ಅನ್ಸುತ್ತೆ. ಒಂದೇ ವಿಚಾರವನ್ನ ಬೇರೆ ಬೇರೆ ಅಂತಸ್ತಿನವರಿಗೆ ಬೇರೆ ಬೇರೆ ಮೆಥಡ್ ಅಲ್ಲಿ ಹೇಳಿ ತಿಳಿಸ್ಕೊಟ್ಟಿವಾಗ ಒಂದು ಅಕ್ಕನ ಎರಡು ಮೂರು ತರಹ ಮಾಡಕ್ ಬರುತ್ತಪ್ಪ. ಎರಡು ಮೂರು ತರಹ ಮಾಡಕ್ ಬಂದಾಗ ಆಯಾ ಮಟ್ಟದಿರ್ತಕ್ಕಂಥ ಒಂದೊಂದು ಮೆಥಡ್ ಅಲ್ಲಿ ಹೇಳ್ಕೊಡ್ತಾರೆ. ಅವಾಗ ಏನು ಅವಾಗ ಹಂಗೆ ಹೇಳ್ತೀನಿ ಇವಾಗ ಹಿಂಗೆ ಹೇಳ್ತಿದ್ರ ಅಂದ್ರೆ ಇದು ಒಂದು ಮೆಥಡ್ಡು ಅದು ಒಂದು ಮೆಥಡ್ಡಪ್ಪ. ತಿಳಿಸ್ಕೊಳ್ಳೋ ಪ್ರಕ್ರಿಯೆಯೇ ಹೊರತು ಲಕ್ಕ ಉತ್ತರ ಒಂದೇ, ಪರಮಾರ್ಥ ಜ್ಞಾನವಾಗಬೇಕು ಉತ್ತರ ಒಂದೇ. ಕ್ರಮ ಬೇರೆ ಬೇರೆ ಇರುತ್ತೆ, ಏನ್ ಮಾಡ್ತಾರೆ ಓದಿಮ್ಮ. ಅಧ್ಯಕ್ಷನು ಯಾವಾಗಲೂ ಅಧ್ಯಕ್ಷನೇ, ಅಧ್ಯಕ್ಷನೆಂದರೆ ಸಾಕ್ಷಿ. ನಾನು ಅಧ್ಯಕ್ಷನು ಬಿಟ್ಬಿಟ್ರೆ ಮೇಲಿಂದು ನಾನು ಅಧ್ಯಕ್ಷನು ಎಂಬ ಜ್ಞಾನ ಯಾರಿಗೆ? ಅದು ಓದ್ಲ ಗುರುಗಳೇ, ಶ್ಲೋಕಾರ್ಥ ಅಲ್ಲ ಅದು, ಅಲ್ಲಿಂದನೇ ಓದ್ಬೇಕು ಮೊದಲನೇ ಪದ ಮಾತ್ರ. ಸಾರಿ ಸಾರಿ, ನಾನು ಅಧ್ಯಕ್ಷನು ಎಂಬ ಜ್ಞಾನವು ಯಾರಿಗೆ ಉಂಟಾಗುತ್ತದೆ? ಸಾಕ್ಷಿಗೆ ಅಲ್ಲವೇ ಅದು ಉಂಟಾಗಬೇಕು. ಆಗ ಸಾಕ್ಷಿಯಲ್ಲಿಯೂ ಪರಿಣಾಮ ವಿಶೇಷವು ಉಂಟೆಂದು ಒಪ್ಪಬೇಕಾಗುವುದಲ್ಲ ಎಂಬ ಶಂಕೆಗೆ ಇಲ್ಲಿ ಉತ್ತರವನ್ನು ಹೇಳಿದೆ. ಜ್ಞಾನ ಆಗೋದು ಅಂದ್ರೆ ಏನೋ ಒಂದು ಕ್ರಿಯೆ ಆಗೋದು, ಏನೋ ಮಾರ್ಪಾಡಾಗೋದು, ಏನೋ ವಿಶೇಷವಾಗೋದು ಇಟ್ಕೊಂಡು ಈ ಪ್ರಶ್ನೆ ಮಾಡ್ತಿದ್ದಾನೆ. ಆದ್ರೆ ಈಗ ಸಾಕ್ಷಿಗೆ ಉಂಟಾಗ್ಬಿಟ್ರೆ ಮಾರ್ಪಾಡಾಗ್ಬಿಡ್ತಾನಲ್ಲ ಅಂತ ಇಟ್ಕೊಂಡು ಅದನ್ನ ಪರಿಹಾರ ಮಾಡೋಕೆ ಬುದ್ಧಿ ಹಾಕ್ತಾನೆ. ಅಧ್ಯಕ್ಷನು ಯಾವಾಗಲೂ ಅಧ್ಯಕ್ಷನೇ, ಅಧ್ಯಕ್ಷನೆಂದರೆ ಸಾಕ್ಷಿಯು. ಸಾಕ್ಷಿಗೆ ಸಾಕ್ಷಿ ಸ್ವರೂಪವು ಹೊಸದಾಗಿ ಉಂಟಾಗಬೇಕಾದದ್ದಿಲ್ಲ. ಸ್ವರೂಪ ಉಂಟಾಗಬೇಕಾಗಿಲ್ಲ, ಅದೇ ಪರಿಚಯ ಆಗ್ಬೇಕು. ಸ್ವರೂಪ ಉಂಟಾಗೋದ್ ಬೇರೆ, ಗೊತ್ತಾಗೋದ್ ಬೇರೆ. ಗೊತ್ತಾಗೋ ಎಚ್ಚರಿಕೆ ತಗೊಂಡಾಗ ಹೌದು ಸಾಕ್ಷಿಯೇ ಸಾಕ್ಷಿದಲ್ಲಿ ಸೇರಿದ್ದಾರೆ. ಉಂಟಾಗಬೇಕು ಇದಾಗಬೇಕು ಅಂದ್ರೆ ಸಾಕ್ಷಿಯನ್ನು ಉಂಟಾಗಬೇಕಲ್ಲ, ಇದ್ದೇ ಬಿಟ್ಟಿದ್ದಾರೆ ಅಂತ ಆಗ್ಬೇಕು. ಸಾಕ್ಷಿ ಸ್ವರೂಪವು ಸಾಕ್ಷಿ ಸ್ವರೂಪಕ್ಕೆ ಮರೆಯಾಗಿರುವುದೇ ಇಲ್ಲವಾದ್ದರಿಂದ ನಾನು ಸಾಕ್ಷಿಯು ಎಂದು ಹೊಸದಾಗಿ ಅರಿತುಕೊಳ್ಳಬೇಕಾದದ್ದೇ ಇಲ್ಲ. ಆದರೆ ಅಜ್ಞಾನ ದೃಷ್ಟಿಯಿಂದ ನಾನು ಸಾಕ್ಷಿಯು ಎಂಬ ಜ್ಞಾನವು ಉಂಟಾಗಬೇಕಾಗಿರುತ್ತದೆ. 130, 131ನೆಯ ಶ್ಲೋಕಗಳನ್ನು ನೋಡಿರಿ. ಈ ಜ್ಞಾನವು ಅಂತಃಕರಣದಲ್ಲಿಯೇ ಉಂಟಾಗುತ್ತದೆ. ಆದರೂ ಹಿಂದೆ ಹೇಳಿರುವಂತೆ ಅಂತಃಕರಣದಲ್ಲಿ ಆಗುವ ವಿಕಾರವನ್ನೂ ಆತ್ಮನ ಚೈತನ್ಯವನ್ನೂ ಒಂದರಲ್ಲೊಂದನ್ನು ಬೆರೆಸಿಕೊಂಡೇ ಆತ್ಮನನ್ನು ಜ್ಞಾನಿಯು ಅಜ್ಞಾನಿಯು ಎಂದು ವ್ಯವಹರಿಸುತ್ತಾರೆ. ಅಷ್ಟೇ, ಜ್ಞಾನಾಜ್ಞಾನಕ್ಕೆ ಕೇವಲ ಸಾಕ್ಷಿಗೂ ಅಲ್ಲ, ಕೇವಲ ಅಂತಃಕರಣಕ್ಕೂ ಅಲ್ಲ. ಅಂತಃಕರಣಾಭಿಮಾನ ಪಟ್ಟುಕೊಂಡಂತಹ ಸಾಕ್ಷಿಯನ್ನ ಈ ವಿವೇಕ ಇದೆ ಅಂದಾಗ ಅಜ್ಞಾನಿ ಅಂತೀವಿ, ವಿವೇಕ ಮಾಡಿಕೊಂಡಾಗ ಜ್ಞಾನಿ ಅಂತೀವಿ. ಅದನ್ನು ವ್ಯವಹಾರ ಅಷ್ಟೇ. ಆದ್ದರಿಂದ ಈ ಜ್ಞಾನವೆಂಬ ಪರಿಣಾಮ ವಿಶೇಷವು ಚಿದಾಭಾಸ ಸಹಿತ ವೃತ್ತಿಯು ಅಂತಃಕರಣಕ್ಕೆ ಹೊರತು ಸಾಕ್ಷಿಗಲ್ಲ. ಸಾಕ್ಷಿಗೆ ಈ ವಿಕಾರವು ಆಗುವುದೆಂದರೆ ಆ ವಿಕಾರವನ್ನು ಅರಿಯುವುದಕ್ಕೆ ಮತ್ತೊಬ್ಬ ಸಾಕ್ಷಿಯನ್ನು ಕಲ್ಪಿಸಬೇಕಾಗುವುದು. ಸಾಕ್ಷಿಯು ಅನುಭವ ರೂಪನಾಗಿಯೇ ಇರುವುದರಿಂದಲೂ ಸಾಕ್ಷ್ಯಾಂತರವನ್ನು ಕಲ್ಪಿಸಿದರೆ ಅನವಸ್ಥೆಯಾಗುವುದರಿಂದಲೂ ಸಾಕ್ಷ್ಯಂತರವು ಅಪ್ರಸಿದ್ಧವಾಗಿರುವುದರಿಂದಲೂ ಈ ವಿಶೇಷವು ಬುದ್ಧಿಗೇ ಆದದ್ದು ಎಂದು ನಿಶ್ಚಯಿಸಬೇಕು. ಈ ಪ್ರಕರಣ ಹಾಗೆ, ಯಾಕೆಂದ್ರೆ ಬುದ್ಧಿಯೇ ತಪ್ಪಿಕೊಂಡಿರೋದ್ರಿಂದ ಬುದ್ಧಿಯೇ ಸರಿಯಾಗಿ ತಿಳ್ಕೊಬೇಕು ಅಂತ. ಹಾಗೆ ಬುದ್ಧಿರ್ನ ಪ್ರಮಾಣ ಸದಸತೋಹೋ ಯಥಾತ್ಮಾವಗಮೇ ವಾಕ್ಯ ಬೆಳೆದಿದೆ. ಇದು ಇದೆ, ಇದು ಇಲ್ಲ, ಇದು ಸರಿ, ಇದು ತಪ್ಪು ಅನ್ನೋದು ಬುದ್ಧಿಯೇ ನಮಗೆ ಪ್ರಮಾಣವಾದ್ದರಿಂದ ಸರಿ ತಪ್ಪು ವಿವೇಕ ಮಾಡೋದು ಅದೇ. ಆದ್ದರಿಂದ ಬುದ್ಧಿಗೆ ಅಜ್ಞಾನ, ಬುದ್ಧಿಗೆ ಜ್ಞಾನ, ಇದೊಂದು ಹಂತ ಕರೆಕ್ಟ್. ಆದ್ರೆ ಬುದ್ಧಿಯು ದೃಶ್ಯ ಅನಾತ್ಮ ಅಂತ ಆದ್ರೆ ಜಡ ಅಂತ ತಗೊಂಡ್ಬಿಟ್ರೆ ಅವಾಗ ಅರಿವು ಸಾಕ್ಷಿ ಸಾಕ್ಷಿಯೇ ಸಾಕ್ಷಿ ಅರಿಯುತ್ತೆ ಅಂತ ಅರಿಯತ್ತೆ ಅಂತ ಒಪ್ಪಿಕೊಂಡು ಕಲ್ಪಿಸಬೇಕಾಗುತ್ತೆ. ಅಜ್ಞಾನ ಸಾಕ್ಷಿಯೇ ಸಾಕ್ಷಿ ಅರಿಯುತ್ತೆ ಅಂತ ಹೇಳ್ಬೋದು. ಅದು ಒಂದು ಹಂತ.
ಗುರುಗಳಿಗೆ ಇಲ್ಲಿ ಸಾಕ್ಷಿಯೇ ಸಾಕ್ಷಿ ಅನ್ನೋ ರೀತಿ ಅನ್ನುವಂತ ಒಂದು ಪ್ರಕರಣವನ್ನು ಇಟ್ಕೊಂಡಾಗ ಅದು ಏನ್ ಅರಿಯತ್ತೆ ಅನ್ನೋದಕ್ಕೆ ಒಂದು ಅನವಸ್ಥೆ ಇಲ್ಲದೆ ಇರ್ತಕ್ಕಂತ ಒಂದು ಪದ ಇಲ್ವೇ ಇಲ್ವಾ ಗುರುಗಳೇ? ಇದೆ, ಸಾಕ್ಷಿಯ ಸಾಕ್ಷಿದ ಅರಿಯತ್ತೆ ಅಂದ್ರೆ ಸಾಕ್ಷಿತ್ವದ ಮೇಲೆ ಆರೋಪಿತವಾಗಿ ಬಿಟ್ಕೊಳತ್ತೆ ಅಂತ ಅನ್ಕೋಬೇಕು. ಅಲ್ಲ ಸರಿ, ಅದ ಈಗ ಸಾಕ್ಷಿ, ಈಗ ಸಾಕ್ಷಿ ಆತ್ಮ ಬ್ರಹ್ಮ ಚೈತನ್ಯ ಅಂತೆಲ್ಲ ಹೇಳ್ತಿರಲ್ಲ, ಅದೇ ರೀತಿ ಎಲ್ಲವನ್ನು ಮೀರಿದಂತ ಒಂದೇ ಪದ ಅದು ಅಂತ ಹೇಳದೆ ಇದ್ರು ಕೂಡ ಅಂತದೊಂದು ಪದ ಅದಕ್ಕೆ ಮುಂದಕ್ಕೆ ಅದನ್ನ ತಿಳ್ಕೊಳ್ಳೋದಕ್ಕೆ ಬೇರೆ ಮೆಥಡ್ ಅಥವಾ ಟೀಚಿಂಗ್ ಮೆಥಡ್ ಇಲ್ಲ ಅನ್ನೋಂಥದ್ದು ಒಂದು ಪ್ರಕ್ರಿಯೆ ಎಲ್ಲಾರು ಇದೆಯಾ? ಇದೆ, ಅದು ಆ ಪ್ರಕ್ರಿಯೆ ಅನವಸ್ಥೆ ಆಗುತ್ತಲ್ಲ. ಸಾಕ್ಷಿಯನ್ನು ಅರಿಯೋದಕ್ಕೆ ಇನ್ನೊಂದು ಏನಾದ್ರು ಒಂದು ಇದೆ ಅಂತ ಅಂದ್ಬಿಟ್ರೆ ಅದಿದೆ ಅನ್ನೋದಲ್ಲ, ಅಂತದೇ ಅಂತ ಈಗ ಅನವಸ್ಥೆ ಆದ ನಂತರ ಒಂದ್ ನಿಲ್ಲುತ್ತಲ್ಲ ಗುರುಗಳು ಎಲ್ಲೋ ಒಂದ್ ಕಡೆ. ಆಗಲ್ಲ, ನೀವು ಅರಿಸ್ಕೊಂಡ್ಮೇಲೆ ಅರಿಸ್ಕೊಂಡ್ರೆ ಬೇರೆ ಅರಿವನ್ ಬೇರೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ. ಯಾವ್ದು ಅರಿಸ್ಕೊಳತ್ತೋ ಅದ್ ಬೇರೆ, ಯಾವ್ದು ಅರಿತಾನೋ ಅವನ್ ಬೇರೆ. ಈ ನಿಯಮವನ್ನು ಇಟ್ಕೊಂಡ್ಬಿಟ್ಮೇಲೆ ಸಾಕ್ಷಿಯು ಅರಿಸ್ಕೊಂಡ್ಬಿಟ್ರೆ ಅದು ಮತ್ತೊಂದ್ರಿಂದ ಅರಿಸ್ಕೊಂಡ್ತು ಅಂತಾಗಿ ಅವಾಗ ಅದು ಸಾಕ್ಷಿ ಆಗುತ್ತೆ, ಇದು ಸಾಕ್ಷಿ ಆಗೋದೇ ಇಲ್ಲ. ಅರಿಸ್ಕೊಂಡ್ರೆ ಸಾಕ್ಷಿ ಆಗಲ್ಲ, ಅರಿಯುವಂತ ಸಾಕ್ಷಿ ಆಗತ್ತೆ. ಸಾಕ್ಷ್ಯಾಂತರ ಅನ್ನೋದಕ್ಕೆ ಒಂದು ಪದ ಇಲ್ಲ, ಇಲ್ಲೇ ಇಲ್ಲ, ಇಲ್ವೇ ಇಲ್ಲ. ಜ್ಞಾನ ಫಲ ಯಾಕಾಗತ್ತೆ? ಜ್ಞಾನ ಬುದ್ಧಿಗೆ ಅಂತ ಒಪ್ಬಿಟ್ರೆ ಫಲವು ಬುದ್ಧಿಗ, ಫಲ ಆತ್ಮನಿಗ. ಯಾರಿಗೋ ಜ್ಞಾನ ಯಾರಿಗೋ ಫಲ ಅಂದ್ರೆ ಯಾರೋ ಸ್ವಮೇಗ ಮಾಡಿ ಯಾರೋ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನಂಗಾಯ್ತು. ಹಂಗಾಗತ್ತಲ್ಲ, ಸ್ವಮೇಗ ಯಾರೋ ಮಾಡಿ ಯಾರೋ ಸ್ವರ್ಗಕ್ಕೆ ಹೋಗ್ಬೋದಾದ್ರೆ ಆರಾಮ ಮಾಡಿ ಸ್ವಾಮಿಯಾಗ ನಾವು ಹೊರಗೆ ಹೋಗ್ತೀವಿ ಅಂತಂದ್ರೆ ಹಂಗಾಗ್ಬಿಡ್ತಲ್ಲ. ಹೌದು, ಈ ಜ್ಞಾನದ ಫಲ ಆತ್ಮನಿಗೆ, ಜ್ಞಾನ ಬುದ್ಧಿಗೆ. ಯಾಕೆ ಅಂತ ವಿವರಣೆ ಮಾಡ್ತಾರೆ. ಕರ್ತಾಚೇದಃ ಮಿತ್ಯೇವಂ ಅನುಭೂಯೇತ ಮುಕ್ತತಾ ಸುಖ ದುಃಖ ವಿನಿರ್ಮೋಕಃ ಅನುಭೂಯೇತ ಉಕ್ತದ ಸುಖ ದುಃಖ ಸುಖ ದುಃಖ ವಿನಿರ್ಮ ಕರ್ತ ಅಂತ ಹೋಗಿದ್ಯ ಶುರು ಕರ್ತೃ 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 ಚೇ ಅಹಂ ಇತಿ ಏವಂ ಅನುಭೂಯೇತ ಉಕ್ತದ ಸುಖ ದುಃಖ ವಿನಿರ್ಮೋಕಃ ಸುಖ ದುಃಖ ವಿನಿರ್ಮೋಕಃ ಮೋಕಃ ನ ಅಹಂ ಅಹಂ ಕರ್ತರಿ ಅಹಂ ಕರ್ತೃ ಅಹಂ ಮುಕ್ತ ಅಹಂ ಎಂಬ ಕರ್ತೃವಿನಿಂದಲೇ ಅಹಂ ಮುಕ್ತತೆ ಅನ್ನೋದು ಅನುಭವಿಸಲ್ಪಡುತ್ತದೆ ಅಂತ. ಅಹಂ ಕರ್ತೃವೇ ನಾನು ಮುಕ್ತ ಅಂತ ಕರ್ತೃತ್ವ ಇಟ್ಕೊಂಡು ತಾನು ಜೀವನಾಗಿ ಕರ್ತೃವಾಗಿ ಪರಿಚ್ಛಿನ್ನವಾಗಿಯೇ ನಾನು ಮುಕ್ತ ಆಗಿದ್ದೀನಿ ಅಂತ ಹೇಳಿ ಅನುಭವಿಸುತ್ತೆ ಅಂತ ಅಂದ್ಬಿಟ್ರೆ ಅವಾಗ ಕರ್ತೃವಾಗಿದ್ದವನಾದವನಿಗೆ ಬಿಡುಗಡೆ ಇಲ್ಲೇ ಇಲ್ಲಲ್ಲ, ಕರ್ತೃತ್ವದಿಂದ ಬಿಡುಗಡೆ ಇಲ್ಲಲ್ಲ. ಕರ್ತೃವಾಗಿಯೇ ಇದ್ಕೊಂಡು ನಾನು ಮುಕ್ತ ಅಂತಂದ್ರೆ ಆ ವಾಕ್ಯವೇ ಪರಸ್ಪರ ವಿರೋಧ. ಕರ್ತೃವಾಗಿದ್ದ ಮುಕ್ತತೆ ಇಲ್ಲ, ಮುಕ್ತವಾಗಿದ್ದ ಕರ್ತೃತ್ವ ಇಲ್ಲ. ಕರ್ತೃವಾಗಿ ಕರ್ತೃತ್ವವನ್ನ ಬಿಡೋದೇ ಮುಕ್ತಿ ಅಲ್ವಾ ಗುರುಗಳೇ? ಅದ ಕರ್ತೃತ್ವ ಬಿಡೋದು, ಅವಾಗ ಕರ್ತೃತ್ವ ಬಿಟ್ಕೊಂಡ್ರೆ ಅಹಂಕಾರ ಇಲ್ಲೋದೇ ಇಲ್ಲೋದೇ ಇಲ್ಲ. ಅವಾಗ ಯಾರಿದೆ ಅಹಂಕಾರಕ್ಕೆ ಏನ್ ಬಿಡಿ? ಅವಾಗ ಕರ್ತೃತ್ವ ಬಿಟ್ಕೊಂಡ್ಬಿಟ್ರು ಅಂದ್ರೆ ಅವನಿಗೆ ಅಹಂಕಾರ ಅಂತ ಹೆಸರೇ ಇಲ್ಲ. ಯಾವಾಗ ಕರ್ತೃತ್ವ ಜ್ಞಾತತ್ವ ಭೋಕ್ತೃತ್ವ ಇಟ್ಕೊಂಡಿರುತ್ತೋ ಅಲ್ಲಿವರೆಗೆ ಯಾರಿಗೆ ಅಹಂಕಾರ ಅಂತ ಹೆಸರು. ಅದ್ ಮೂರನ್ನು ಬಿಟ್ಕೊಂಡ್ಬಿಟ್ರೆ ಅದು ಅಹಂಕಾರವೇ ಅಲ್ಲ. ಅಹಂಕಾರವೇ ಅಲ್ಲದೆ ಇರುವಂತ ಮುಕ್ತಿ ಮುಕ್ತಿಯೋ ಅಹಂಕಾರವಾಗಿದ್ದಕ್ಕೆ ಮುಕ್ತಿಯೋ? ನಾನು ಅನ್ನೋ ಪೃಥ್ವಿ ಬಿಟ್ಕೊಂಡಂತ ಚಿದಾಭಾಸ ಅಲ್ಲ. ಚಿದಾಭಾಸ ಮತ್ಬೇಡಿ, ಚಿದಾಭಾಸ ಆಗಿ ಇರುತ್ತ ಚಿದಾಭಾಸ ಹೋಗುತ್ತ. ನಾನು ಬಿಟ್ಕೊಂಡ ನಾನು ಅನ್ನೋದು ಬಿಟ್ಕೊಂಡಾಗ ಚಿತ್ತೆ ಚಿದಾಭಾಸ ಅಲ್ಲಲ್ಲ ಅಲ್ಲ. ನಾನು ಬಿಟ್ಕೊಂಡ ಚಿದಾಭಾಸ ಅಂದ್ರೆ ಚಿದಾಭಾಸ ಮೈನಸ್ ನಾನು. ಮ್ಯಾಥಮೆಟಿಕ್ ಕರೆಕ್ಟ್, ಇದು ಲೆಕ್ಕ ಕರೆಕ್ಟ್. ಅನುಭವಕ್ಕೆ ಹೋಗಲ್ಲ ಇದು. ನನ್ನ ಕರ್ತೃವಿನಿಂದಲೇ ನಾನು ಮುಕ್ತ ಅಂತ ಅನುಭವಿಸಲ್ಪಡುತ್ತೆ ಅಂತಾದರೆ
ಅವಾಗ ಅನುಭವ ಫಲ ಕರ್ತದ್ದು ಅಂತ ಆಗ್ಬಿಟ್ಟು ಅದು ಕರ್ತೃತ್ವ ಇವರಿಗೆ ಇರುತ್ತೆ, ಕರ್ತೃತ್ವ ಹೋದ್ರೆ ಆ ಫಲವೂ ಹೋಗ್ಬಿಡುತ್ತೆ, ಅರಿತ್ವ ಆಗ್ಬಿಡುತ್ತೆ. ಕರ್ತೃತ್ವಕ್ಕೆ ಆ ಫಲ ಅಂದ್ರೆ ಕರ್ತೃತ್ವ ಯಾವಾಗಲೂ ಇರೋದೇ ಇಲ್ಲಲ್ಲ, ಅದು ಹೋಗ್ಬಿಡುತ್ತೆ. ಆಮೇಲೆ ಆ ಫಲವು ಪರಿಚ್ಛಿನ್ನವೂ ಆಗತ್ತೆ, ಕರ್ತೃತ್ವ ಪರಿಚ್ಛಿನ್ನವಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಫಲವು ಪರಿಚ್ಛಿನ್ನವಾಗತ್ತೆ. ಆದ್ದರಿಂದ ಸುಖ ದುಃಖಾದಿ ವಿನಿರ್ಮೋಖ, ಸುಖ ದುಃಖಾದಿಗಳಿಂದ ಬಿಡುಗಡೆ ಎಂಬುದು ಅಹಂಕರ್ತರಿ ನಿಯುಜ್ಯತೆ. ಅಹಂಕರ್ತನಲ್ಲಿ ಈ ಬಿಡುಗಡೆ, ಯಾವನು ಬಿಡುಗಡೆ ಹೊಂದಿದ್ದವನು ಆಗಿದ್ದಾನೋ, ಆಲ್ರೆಡಿ ಸುಖ ದುಃಖಾದಿಗಳನ್ನ ಬಿಡುಗಡೆ ಹೊಂದಿಬಿಟ್ಟಿದ್ದಾನೋ ಅವನಿಗೆ ಮೋಕ್ಷ ಅನ್ನೋದನ್ನ ಔಪಚಾರ ಹೇಳಿದ. ಅವನು ಮುಖ್ಯ ಹೊಂದಲ್ಲ, ಯಾಕಂದ್ರೆ ಅವನು ಯಾವತ್ತು ಬದ್ಧನೇ ಇಲ್ಲ. ಯಾವತ್ತು ಬದ್ಧನೇ ಆಗದೆ ಇದ್ದವನಿಗೆ ಮುಕ್ತಿ ಹೊಂದಲ್ಲ, ಯಾವತ್ತು ಮುಕ್ತಿ ಆಗದೆ ಇರುವ ಅಹಂಕಾರಕ್ಕೆ ಮುಕ್ತಿ ಹೊಂದಲ್ಲ. ಯಾರಿಗೆ ಮುಕ್ತಿ? ಒಂದ್ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಅಹಂಕರ್ತ ಅಂದ್ರೆ ಸುಖ ದುಃಖಾದಿಗಳ ಬಿಡುಗಡೆ ಹೊಂದಿರ್ತಕ್ಕಂತಹ ಆತ್ಮನಿಗೆ ಮೋಕ್ಷ ಅಂತ ಇದಕ್ಕೆ ಹೇಳಬೇಕು. ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಹೊಂದಿಸ್ಬೇಕು ಅಂತಂದ್ರೆ ಆತ್ಮನಿಗೆ ಮೋಕ್ಷವನ್ನು ಹೊಂದಿಸ್ಬೇಕು, ಆತ್ಮನಿಗೆ ಮೋಕ್ಷವಾಯಿತು ಅಂತ. ನಿಮ್ ಪ್ರಶ್ನೆ ಉತ್ತರ ಬರ್ಲಿಲ್ವಲ್ಲ ಇದ್ರಲ್ಲಿ, ಯಾರೋ ಸೋಮಯಾಗ ಮಾಡಿ ಯಾರೋ ಮೋಕ್ಷ ಸ್ವರ್ಗಕ್ಕೆ ಹೋದ್ರು ಅನ್ನೋ ತರ ಬುದ್ಧಿಗೆ ಬಂದ್ರೆ ಇದು ಕೆಂಗ್ ಬಂತು ಅನ್ನೋದು ಪುತ್ರ ಆಗ್ಲಿಲ್ಲ. ಅಲ್ಲಿ ಏನಂದ್ರೆ ಬುದ್ಧಿ ಬಾಧೆಯಾಗಿ, ಬುದ್ಧಿ ಬಾಧೆಯಾಗಿ ಮೋಕ್ಷವಾಗುವುದರಿಂದ ಯಾವ ಬುದ್ಧಿಯಲ್ಲಿ ಜ್ಞಾನವಾಗಿತ್ತು ಆಯ್ತೋ, ಹಿಂದಿಷ್ಟು ಬುದ್ಧಿಗೆ ಜ್ಞಾನ ಅಂದಿಲ್ಲ, ಜ್ಞಾನವಾದ ಸಮಸಮಯದಲ್ಲಿ ಬುದ್ಧಿಯ ಬುದ್ಧಿತ್ವ ಬಾಧೆ ಆಗ್ಬಿಡುತ್ತಲ್ಲ, ಅವಾಗ ಅದಕ್ಕೆ ಮೋಕ್ಷ ಅಂತ ಬುದ್ಧಿಯೇ ಇಲ್ಲ ಅಂತ ಹೇಳ್ತಿಲ್ಲ. ಮೋಕ್ಷ ಯಾರು ಬುದ್ಧಿಯೂ ಸಾಕ್ಷಿ ಇಬ್ರು ಇದ್ರೆ ಯಾರೋ ಜ್ಞಾನ ಪಟ್ಕೊಂಡು ಯಾರೋ ಮೋಕ್ಷ ಪಟ್ಕೊಂಡು ಅನ್ಬೋದಿತ್ತು. ಅವ್ರಿಗೆ ಉಳಿಯೋದಲ್ಲ, ಜ್ಞಾನವಾಗುತ್ತಲೇ ಆ ಜ್ಞಾನವೂ ಹೋಗುತ್ತೆ, ಆ ಇನ್ಸ್ಟ್ರೂಮೆಂಟು ಬಾಧಿತವಾಗುತ್ತೆ, ಬುದ್ಧಿ ಎಂಬ ಉಪಾಧಿಯೇ ಉಳಿಯೋಲ್ಲ, ಅದು ಬಾಧಿತವಾಗುತ್ತೆ. ಇದು ಒಂದಿಲ್ದೆ ಇರೋದು ಒಂದ್ ಇರೋದು ಇಟ್ಕೊಂಡು ಹೊಂದಿಸ್ತಾ ಇರೋದ್ರಿಂದ ಸಕ್ಸಸ್ ಮಾಡ್ತಾ ಇದ್ದಾರೆ. ನಮ್ಗೆ ಇನ್ನೇನ್ ತಮಾಷೆ ಅನ್ನುತ್ತಾ, ಪೆನ್ನು ಅದು ನೋಡ್ತೀವಲ್ಲ, ಆ ಪೆನ್ನು ಜ್ಞಾನ ಆಗುತ್ತೆ ಹೋಗ್ಬಿಡ್ತಾ, ಜ್ಞಾನ ಇರೋಲ್ಲ, ಮತ್ತಿನ್ನೊಂದ್ಸಲ ಜ್ಞಾನ ಆಗುತ್ತೆ ಹೊರತು ಜ್ಞಾನ ನಿಂತು ಬಿಡಲ್ಲ. ಪೆನ್ ಹೇಗಿದೆ ಅಂತ ಇದ್ವೋ ಆ ಜ್ಞಾನ ಜ್ಞಾನ ಆಗಿದೆ ಜೊತೆ ಜ್ಞಾನ ಆಗ್ತಾನೇ ಇರೋಲ್ಲ. ಜ್ಞಾನ ಅನ್ನೋದು ಪ್ರತ್ಯಯ, ಒಂದು ಪ್ರತ್ಯಯ ಹೋಗುತ್ತಲ್ಲ ಅದಲ್ಲಿಗೆ ಹೌದು, ಆ ಪ್ರತ್ಯಯದ ತುದಿಯಲ್ಲಿ ತೋರ್ಕೊಳ್ಳೋದ್ರ ಅವಗತಿ, ಆ ಪ್ರತ್ಯ ಹೊರಗಡೆ ಅವ್ರಿಗೆ ಇಲ್ವ ಅನ್ನೋದು ಅಂದ್ರೆ ಅವ್ರದ್ದು ಸ್ವರೂಪ ಇರುತ್ತೆ, ಆ ಜ್ಞಾನ ಅನ್ನೋ ವಿಶೇಷ ಇರಲ್ಲ. ಹಾಗೆ ಜ್ಞಾನ ಆಯ್ತು ನಂಗೆ ಅಂತೀವಿ, ಆಯ್ತು ಭೂತಕಾಲ ಸೇರಿಸ್ತೀವಿ ಹೊರತು ಜ್ಞಾನ ಆಗ್ತಾ ಇದೆ ಅನ್ನೋದು ನಾವು. ಹೌದು ಅಪ್ಪ ಹಸು ನೋಡಿದೆ, ಹಸುವಿನ ಜ್ಞಾನ ಆಯ್ತು ಅಂತ ಹೊರತು ಹಸು ಜ್ಞಾನ ಆಗ್ತಾ ಇದೆ ಅಂತೀವಿ. ಕಣ್ಣು ನೋಡ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೀವಿ ಅಂತೀವಿ, ನೋಡ್ತಾ ಇದ್ದೀನಿ ಅನ್ನುವಾಗ ವ್ಯವಹಾರ ಬೇರೆ, ಅರಿವಾಗ್ತಾ ಇದೆ ಅನ್ನೋದು ಅರಿವು ಒಂದೇ ಸಲ ಆಗ್ಬಿಡುತ್ತೆ, ಆಮೇಲೆ ಹೋಗ್ಬಿಡುತ್ತೆ ಅರಿವು, ಅರಿವು ಇರೋದೇ ಇಲ್ಲ, ಈಗ ತೋರ್ಕೊಂಡು ಅರಿವು ಹಾಗೆ ಮೋರಿಗೆ ಹೋಗ್ಬಿಡುತ್ತಲ್ವಾ. ಹೌದು, ಅದ ಕಣ್ಣು ನೋಡ್ತಾನೆ ಇದ್ದಾಗ ಪೆನ್ ನೋಡ್ತಾನೆ ನಿಂತ್ಬಿಡಿ, ನೋಡ್ತಾ ಇರೋದ ಜ್ಞಾನ ಆಗ್ತಾನೇ ಇರುತ್ತೆ, ಜ್ಞಾನವೂ ಆಗ್ತಾ ಇದ್ರೆ ನೋಡ್ತಾನೂ ಇದ್ ಹಂಗಾಗ್ತಾ ಹೋಗುತ್ತೋ, ಇನ್ನೊಬ್ಬರು ನೋಡೋ ಕ್ರಿಯೆ ಮಾಡ್ತಾನೆ ಅಂತ ಇದ್ರೆ ಜ್ಞಾನ ಒಮ್ಮೆ ಆಗ್ಬಿಡುತ್ತೋ, ನೋಡೋ ಕ್ರಿಯೆಯಲ್ಲಿ ಜ್ಞಾನ ಸೇರ್ಕೊಳ್ಳುತ್ತೋ ಸೇರ್ಕೊಳ್ಳುವೋ ಕ್ಷಣದಲ್ಲಿ ಸೇರ್ಕೊಂಡಿರುತ್ತೆ. ಅಲ್ಲ ನೋಡ್ತಾ ಇದ್ದೀನಿ ಅಂದ್ರೆ ಅರಿತಾ ಇದೀನಿ ಅಂತ, ನೋಡ್ತಾ ಇದೀನಿ ನೋಡ್ತಾ ಇದೀನಿ ಜ್ಞಾನ ಆಗ್ತಾ ಇದೀನಿ. ನಮ್ಗೆ ಅನ್ಸೋದು ಹಾಗೇನೆ, ನೋಡ್ತಾ ಇದೀವಿ ಅಂದ್ರೆ ಅರಿತಾ ಇದೀವಿ ಅಂತ ಅನ್ಕೊಂಡಿದ್ದೀವಿ. ಅನ್ಕೊಂಡಿದೀವಿ, ಆದ್ರೆ ಅರಿವು ಹಾಗೆ ಹಾಗೆ ಹರಿಯಲ್ಲ ಅರಿವು. ಅದು ನೋಡಿ ಮತ್ ಬರುತ್ತೆ, ಮತ್ ಹೋಗುತ್ತೆ, ಫಾಸ್ಟ್ ಆಗಿ ಆಗೋದ್ರಿಂದ ಆಗ್ತಾ ಇರುತ್ತೆ ಅನ್ಸುತ್ತೆ ಅಷ್ಟೆ. ಪ್ರತ್ಯರೂಪವಾದ ಜ್ಞಾನವು, ಪ್ರತ್ಯರೂಪವಾದ ಜ್ಞಾನವು ಅಂತಃಕರಣದಲ್ಲಿಯೇ ಆಗುವುದಾದರೂ ಜ್ಞಾನ ರೂಪವಾದ ಫಲವು ಮಾತ್ರ ಕೇಳಿಸ್ತಾ ಇಲ್ವಾ? ಪ್ರತ್ಯರೂಪವಾದ ಜ್ಞಾನವು ಅಂತಃಕರಣದಲ್ಲಿಯೇ ಆಗುವುದಾದರೂ ಅಲ್ಲ, ಮೋಸ್ಟ್ಲಿ ಉಸಿರಾಡ್ತಾ ಇದಾರೆ ಅನ್ಸುತ್ತೆ.
ಮುಕ್ತತ್ವ ಜ್ಞಾನ ರೂಪವಾದ ಫಲವು ಮಾತ್ರ ಅಂತಃಕರಣಕ್ಕಲ್ಲ. ಅಹಂ ಪ್ರತ್ಯಯ ಗಮ್ಯನಾದ ಕರ್ತೃವಿಗೂ ಅಲ್ಲ, ಅದು ಆತ್ಮನಿಗೆ ಉಂಟಾಗುತ್ತದೆ. ಜ್ಞಾನ ಮುಕ್ತತೆ ಜ್ಞಾನ ಬುದ್ಧಿಗೆ ಫಲ 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 ಫಲ. ಏಕೆಂದರೆ ಫಲವು ಅನುಭವ ರೂಪವಾಗಿರುತ್ತದೆ, ಅನುಭವವೇ ಆತ್ಮನ ಸ್ವರೂಪವಾಗಿರುತ್ತದೆ. ಆದ್ದರಿಂದಲೇ ಕೂಟಸ್ಥವಾದ ಚೈತನ್ಯದಲ್ಲಿಯೂ ಫಲವನ್ನು ಹೇಳುವುದು ಯುಕ್ತವೆಂದು ಹಿಂದೆ ಹೇಳಲಾಗಿದೆ. ಅಹಂಕಾರಕ್ಕೆ ಮುಕ್ತತ್ವವೆಂಬ ಫಲ ಎನ್ನುವವರ ಪಕ್ಷವು ಅನುಭವಕ್ಕೆ ವಿರುದ್ಧವಾಗಿರುತ್ತದೆ. ಏಕೆಂದರೆ ಮುಕ್ತತ್ವವೆಂದರೆ ಸುಖ ದುಃಖಗಳಿಂದ ಬಿಡುಗಡೆ. ಆದರೆ ಅಹಂಕಾರವಿದ್ದಲ್ಲಿ ಸುಖ ದುಃಖಗಳು ತಪ್ಪದೇ ಇರುವವು. ಅಹಂಕಾರಕ್ಕೆ ಮುಕ್ತತ್ವ ಅಂದ್ರೆ ಅಹಂಕಾರ ಇದ್ಕೊಂಡು ಮುಕ್ತಿ ಆಗಲ್ಲ. ಅಹಂಕಾರ ಅಂತ ಒಂದು ಇದ್ದು ಬಿಟ್ರೆ ಅದಕ್ಕೆ ವಿಕಾರ ಆಗೇ ಆಗುತ್ತೆ, ಸುಖ ದುಃಖದಲ್ಲಿ ಆಗೇ. ಅಹಂಕಾರ ಹೋದ್ಮೇಲೆ ಅಹಂಕಾರ ಇರಲ್ಲ, ಅದಕ್ಕೆ ಅಹಂಕಾರ ಮುಕ್ತತ್ವ ಬರಲ್ಲ. ಅಹಂಕಾರ ಇದ್ದಾಗ ಅದು ದ್ವೈತವಾದ್ರಿಂದ ವಿಕಾರವಾದ್ರಿಂದ ಅದಕ್ಕೆ ಮುಕ್ತಿ ಬರಲ್ಲ. ಅದರಿಂದ ಮುಕ್ತಿಯನ್ನು ಫಲವನ್ನ ಒಪ್ಪಿಕೊಂಡ್ರೆ ಕಲ್ಪಿಸ್ಕೊಂಡ್ರೆ ಆತ್ಮನಿಗೆ ಮುಕ್ತಿ ಆಗುತ್ತೆ. ಆತ್ಮನೇ ಮುಕ್ತಿ ಆಗ್ಬೇಕಾ? ಆತ್ಮನೇ ಮುಕ್ತಿ ಆಗ್ಬೇಕಾಗಿ ಮುಕ್ತನೇ ಅದ ಮುಕ್ತದ ಅವಗತಿ ಫಲ ಆತ್ಮನಿಗೆ ಮುಕ್ತ. ಅವನೇ ಫಲ ಸ್ವರೂಪ, ಅವಗತಿ ಸ್ವರೂಪ, ಎಲ್ಲವೂ ಗೊತ್ತಾಯ್ತು 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 ಆತ್ಮನಿಂದ. ಅದನ್ನೇ ಔಪಚಾರಿಕ ಆತ್ಮನಿಗೆ ಅಂತ ಹೇಳ್ಬೇಕಲ್ಲ, ಹಾಕೋ ಅವನ ತಲೆ ಮೇಲೆಗೆ ಅಂತ ಹೇಗೋ ಕೂರಿಸೋದು. ಅದನ್ನ ಚಂದ್ರ ಮತ್ತೆ ಮೋಡದ ಉದಾಹರಣೆ ಕೊಡ್ಬೋದಲ್ವಾ? ತುಂಬಾ ಮೋಡ ಇದ್ದಾಗ ಮೋಡದ ಸಂಧಿಗಳಲ್ಲಿ ಚಂದ್ರ ಮಿಣುಕ್ತಾನ ಒಂದೊಂದ್ಸತಿ ಬಿಡಿವೆ ಅರಿವು. ಪೂರ್ತಿ ಮೋಡ ಮರೆ ಆದಾಗ ಚಂದ್ರ ಹಾಗೆ ಇರ್ತಾನೆ. ಈ ಅಹಂಕಾರ ಅನ್ನೋದು ಪೂರ್ತಿ ಬಾಧಿತ ಆದ್ವಾಗ ಸಾಕ್ಷಿ ಅನ್ನೋ ಚಂದ್ರ ಹಾಗೆ ಇರ್ತಾನೆ. ಅವನಿಗೇನು ಫಲ ಅಂತ ಆಗ್ಲಿಲ್ಲ, ನಾವ್ ಇಲ್ಲಿಂದ ಫಲ ಅಂತ ಹೇಳೋದಷ್ಟೇ. ಔಪಚಾರಿಕ ದೇಹಾದೌ ಅಭಿಮಾನ ಮುಖ್ಯೇತಿ ಪ್ರತ್ಯಯೋ ಧ್ರುವಂ ಕುಂಡಲೀ ಪ್ರತ್ಯಯೋ ಯತ್ತದ ಪ್ರತ್ಯಗಾತ್ಮಾಭಿಮಾನಿನಾ ಆಜ್ಯತೆ ಪ್ರತ್ಯಯೇನೇಹ ವಿವೇಕೇನ ಅವಿವೇಕವಾನ್ ವಿಪರ್ಯಯೇ ಅಸದಂ ಸ್ಯಾತ್ ಪ್ರಮಾಣಸ್ಯಾಪ್ರಮಾಣತಃ. ಅಭಿಮಾನಂಶಃ ದುಃಖೀ ಇತಿ ಪ್ರತ್ಯಯಃ ಧ್ರುವಂ ಕುಂಡಲೀ ಪ್ರತ್ಯಯಃ ಯತ್ವತ್ ಪ್ರತ್ಯಗಾತ್ಮಾಭಿಮಾನಿನಃ ಬಾಧ್ಯತೆ ಪ್ರತ್ಯಯೇನ ಇಹ ವಿವೇಕೇನ ಅವಿವೇಕವಾನ್ ವಿಪರ್ಯಯೇ ಅಸದಂತಂ ಸ್ಯಾತ್ ಪ್ರಮಾಣಸ್ಯ ಅಪ್ರಮಾಣತಃ. ದೇಹಾದೌ ಅಭಿಮಾನೋತ್ಥಃ ದೇಹಾದಿ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಇದರಲ್ಲಿ ಅಭಿಮಾನ. ಅಭಿಮಾನ ಅಂದ್ರೆ ನಾನು ತಂದ್ಕೊಳ್ಳದೆ, ಅಭಿಮಾನ ಏನೂ ಅಲ್ಲ, ಅಹಂಗೆ ಅಭಿಮನ್ಯತೆ ಇದೆ, ನಾನು ತಂದ್ಕೊಳ್ಳೋದನ್ನೇ ಅಭಿಮಾನ ಅಂತ. ಇದರಿಂದ ಎದ್ಕೊಂಡಿದೆ ದುಃಖಿ ಅಂತ ಒಂದು ಪ್ರತ್ಯಯ. ದೇಹಾಭಿಮಾನವೇ ದುಃಖವೇ ಹೊರತು ನಮ್ಗೇನೋ ಜನರು ತೊಂದರೆ ಕೊಡೋದು, ನಮ್ಗೇನೋ ಆಗ್ಬೇಕಾಗಿದ್ದು ಆಗದೆ ಇರೋದು, ಅದು ಆಗ್ಬಾರ್ದು ಆಗೋದು, ಅದೆಲ್ಲ ದುಃಖ. ಅದು ಆಮೇಲೆ ದುಃಖ, ಎಕ್ಸ್ಟ್ರಾ ದುಃಖ. ಅದು ಮೂಲತಃ ದುಃಖ ದೇಹ ನಾನು ಅನ್ಕೊಳ್ಳೋದೇ ದುಃಖ.